ನಾಗೇಶ್ ಸ್ನೇಹಿತರೆ ಬೆಂಗಳೂರಿನ ಪಬ್ಗಳಲ್ಲಿ ಲೈವ್ ಶೋಗಳು ಹಾಗೆ ಲೈವ್ ಬ್ಯಾಂಡ್ಗಳು ನಡೆಯೋದು ಸರ್ವೇ ಸಾಮಾನ್ಯ ಆದರೆ ಇದೇ ಲೈವ್ ಬ್ಯಾಂಡ್ಗಳಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಹೆಣ್ಣು ಮಕ್ಕಳನ್ನು ಅಸಭ್ಯವಾಗಿ ನಡೆಸಿಕೊಳ್ತಾ ಇದ್ದಾರೆ ಅಂತ ಆರೋಪಿಸಿ ಈಗಾಗಲೇ ಪೊಲೀಸ್ ಆಯುಕ್ತರಿಗೆ ಹಾಗೆ ಗೃಹ ಸಚಿವರಿಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರರವರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಏನಂತ ಈ ಲೈವ್ ಬ್ಯಾಂಡ್ಗಳನ್ನು ಬಂದ್ ಮಾಡಿ ಅಂತ ಸೊ ಹೀಗಾಗಿ ಈ ಕಡೆಯಿಂದ ಯಾವುದೇ ರಿಯಾಕ್ಷನ್ ಬರದೇ ಇರುವ ಕಾರಣಕ್ಕೆ ನಾಳೆ ಅಂದ್ರೆ ಫೆಬ್ರವರಿ 25ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ನಡೆಸೋದಕ್ಕೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಎಸ್ ಯಾಕೆ ಈ ರೀತಿ ಆಗ್ತಾ ಇದೆ ಸೊ ಹೆಣ್ಣು ಮಕ್ಕಳನ್ನು ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಪಬ್ಗಳಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇರೋದು ಸರ್ಕಾರದ ಗಮನಕ್ಕೆ ಬರ್ತಾ ಇಲ್ವಾ ಅಧಿಕಾರಿಗಳೇ ಇದಕ್ಕೇನಾದರೂ ಕುಮ್ಮಕ್ಕು ಕೊಡ್ತಾ ಇದ್ದಾರಾ ಸೊ ಇದೆಲ್ಲದರ ವಿಚಾರವಾಗಿ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ನಾವು ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ ಇದೇ ಇವತ್ತಿನ ವಿಶೇಷ ಬಂದ್ ಮಾಡಿ ಲೈವ್ ಬ್ಯಾಂಡ್ ವಿರುದ್ಧ ಸಮರ ಎಸ್ ಸ್ನೇಹಿತರೆ ಈ ಕುರಿತು ಮಾತನಾಡೋದಕ್ಕೆ ನನ್ನ ಜೊತೆ ಕಾರ್ಮಿಕ ಪರಿಷತ್ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರವಿ ಶೆಟ್ಟಿ ಬೈಂದೂರು ಅವರು ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹಾಗೆ ರಾಜ್ಯಾಧ್ಯಕ್ಷೆ ಕಾರ್ಮಿಕ ಪರಿಷತ್ ರಾಜ್ಯಾಧ್ಯಕ್ಷೆ ಆಗಿರುವಂತಹ ಪೂಜಾ ಶೆಟ್ಟಿ ಅವರು ಇದ್ದಾರೆ ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಜೂಮ್ನಲ್ಲಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿಗಳಾಗಿರುವಂತಹ ಲೋಕೇಶ್ವರ್ ಸರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಸ್ ಬೈಂದೂರ್ ಸರ್ ಮೊದಲನೇದಾಗಿ ನೀವೇ ಇದರ ಪರವಾಗಿ ಧ್ವನಿ ಎತ್ತಿದ್ದೀರಾ ವಿರುದ್ಧವಾಗಿ ಧ್ವನಿ ಎತ್ತಿದ್ದೀರಾ ಏನು ಲೈವ್ ಬ್ಯಾಂಡ್ಗಳು ಬಂದ್ ಆಗಲೇಬೇಕು ಬಂದ್ ಆಗೋವರೆಗೂ ನಾವು ಬಿಡೋದಿಲ್ಲ ಅಂತ ನಾಳೆ ಪ್ರೊಟೆಸ್ಟ್ ನಡೆಸೋದಕ್ಕೂ ಕೂಡ ಸಿದ್ಧತೆಗಳನ್ನು ನಡೆಸ್ಕೊಳ್ತಾ ಇದ್ದೀರಾ ಈ ಬಾರಿ ಅಂದರೆ ಈ ಪಬ್ಗಳಲ್ಲಿ ಈ ರೀತಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಹೆಣ್ಣುಮಕ್ಕಳನ್ನು ಅಸಭ್ಯವಾಗಿ ನಡೆಸಿಕೊಳ್ತಾ ಇದ್ದಾರೆ ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು ಮೊದಲೇದಾಗಿ ಅಂತ ಇದು ಏನು ಪ್ರಕೃತಿಗೆ ವಿರೋಧವಾದ ರೀತಿಯಲ್ಲಿ ಹೆಣ್ಣು ಮಕ್ಕಳನ್ನು ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಒಂದು ಹೇಗೆ ಬಂತು ಅಂದರೆ ಈಗ ಸುಮಾರು 6 ತಿಂಗಳ ಹಿಂದೆ ಒಬ್ಬರು ಮಹಿಳೆ ಬರ್ತಾರೆ ನನ್ನ ಗಂಡ ಗೌರ್ಮೆಂಟ್ ಸರ್ವೆಂಟ್ ಇದ್ದಾರೆ ಕೆಲಸ ಮಾಡ್ತಾರೆ ಕೆಲಸ ಮಾಡಿದರೆ ಹಣ ಅಷ್ಟು ತಗೊಂಡು ಹೋಗ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳ ಮೇಲೆ ಎಸೆಯು ಅಂತದ್ದು ಮಾಡ್ತಾರೆ ಅಂತೇಳಿ ನನಗೆ ಅದ್ರ ಬಗ್ಗೆ ಏನು ಪಬ್ ಅಂದ್ರೇನು ಬಾರ್ ಅಂದ್ರೇನು ಲೈವ್ ಬ್ಯಾಂಡ್ ಹೇಗೆ ನಡೀತಾ ಇದೆ ಸತ್ಯವಾಗಿ ಅದ್ರ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ ನಾನು ಅವಾಗ ಸಂಬಂಧಪಟ್ಟವರು ಯಾವುದೋ ಒಬ್ಬರು ಹೆಸರು ಹೇಳಿದರು ಅವರಿಗೆ ಕರೆ ಮಾಡಿ ಹೇಳಿದೆ ಏನಪ್ಪ ನೀವು ಈ ಥರ ಎಲ್ಲ ಮಾಡ್ತಾ ಇದ್ದೀರಂತೆ ಯಾಕೆ ಆ ರೀತಿಯಾಗಿ ಒಂದು ಕುಟುಂಬ ಬೀದಿ ಬೀಳೋ ರೀತಿ ನೀವು ದುಡಿಮೆ ಮಾಡಬೇಕಾ ನೀವು ಅಂತ ಕೇಳಿದಾಗ ಅವರಲ್ಲಿ ನಾವೇನು ಮನೆಗೆ ಹೋಗಿ ಎಳ್ಕೊಬಂದ್ವಾ ಬರ್ತಾನೆ ಅವನಿಗೆ ಮಜಾ ಬೇಕು ಅವ್ನು ಮಾಡ್ಕೊಂಡು ಹೋಗ್ತಾನೆ ಏನೀಗ ನಿಮಗೆ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅವಾಗ ಏನೂ ಇಲ್ಲಪ್ಪ ಅಂತೇಳ್ಬಿಟ್ಟು ಕೈ ಮುಗಿದು ಸುಮ್ಮನಿರ್ತೀನಿ ಸುಮ್ಮನಿದ್ದಾಗ ಅವಾಗ ತಕ್ಷಣ ನಾನು ಅದು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಅಂತಬಿಟ್ಟು ಅದ್ರ ಬಗ್ಗೆ ನಮ್ಮದೇ ಆದಂಥ ಒಂದು ತಂಡವನ್ನು 6 ತಿಂಗಳಿಂದ ನಾನು ಅದರ ಹಿಂದೆ ಕೆಲಸ ಮಾಡಿಸಿದ್ದೀನಿ 6 ತಿಂಗಳಿಂದ ಕೆಲಸ ಮಾಡಿಸ್ದಾಗ ನೋಡಿದರೆ ನೀನು ನರಕ ಎಲ್ಲಿದೆ ಅಂತ ಹೇಳಿದರೆ ಎಲ್ಲ ಅದು ಮೋಸ್ಟ್ಲಿ ಸ್ವರ್ಗ ಅಂತ ತಿಳ್ಕೊಂಡಿದ್ದಾನೆ ನರಕ ಎಲ್ಲಿದೆ ಅಂದರೆ ಹೆಣ್ಣು ಮಕ್ಕಳ ನರಕ ಎಲ್ಲಿದೆ ಅಂದರೆ ಅದು ನಮ್ಮ ಪಬ್ಬು ಲೈವ್ ಬ್ಯಾಂಡ್ಗಳಲ್ಲಿದೆ ಅನಧಿಕೃತವಾಗಿ ನಡೆಯುವ ಪಬ್ಬು ಲೈವ್ ಬ್ಯಾಂಡ್ಗಳಲ್ಲಿದೆ ಭಾಳಷ್ಟು ಒಳ್ಳೆ ರೀತಿಯಿಂದನೂ ನಡೀತಾ ಇದೆಯಂತೆ ಆದರೆ ನಾನೇನು ಇದು ಮಾಡಿಸಿದ್ದೀನೋ ಅದಷ್ಟು ನನಗೆ ಬ್ಯಾಡ್ದಿದ್ದೆ ಕಾಣಿಸಿದೆ ಇದು ಅಲ್ಲಿ ನಡೀತಾ ಇದೆ ವಿಪರ್ಯಾಸ ಅಂತ ಹೇಳಿದರೆ ಇದರ ಪೋಷಕರು ಯಾರು ಅನ್ನೋದು ಇನ್ನೂ ಗೊತ್ತಾಗಿಲ್ಲ ನಮಗೆ 6 ತಿಂಗಳಿಂದ ಹುಡುಕ್ತಾ ಇದ್ದೀನಿ ಪೋಷಕರು ಗೊತ್ತಾಗಿಲ್ಲ ಬಟ್ ಮೇಲ್ನೋಟಕ್ಕೆ ಸಾಕಷ್ಟು ಪೋಷಕರು ಸರ್ಕಾರನೇ ಪೋಷಕರು ಅಂತ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದೆ ಗೃಹ ಇಲಾಖೆನೇ ಪೋಷಕರು ಅನ್ನೋ ರೀತಿ ಇದೆ ಮತ್ತು ಇಲಾಖೆನೇ ಏನು ಪೊಲೀಸ್ ಇಲಾಖೆನೇ ಪೋಷಕರ್ತಾರೆ ವರ್ತನೆ ಮಾಡ್ತಾ ಇದೆ ಸೊ ಇನ್ನೂ ಅದರ ಸಂಪೂರ್ಣ ಪೋಷಕ ವರ್ಗದ ಸುದ್ದಿ ನಾನು ಇನ್ನೂ ಹೋಗಿಲ್ಲ ಈಗ ಲೈವ್ ಬ್ಯಾಂಡ್ ಸುದ್ದಿಯಲ್ಲಿ ಇದ್ದೀನಿ ಅಲ್ಲಿ ಅಲ್ಲಿ ಕಾರ್ಮಿಕರಿಗೆ ಹೊಗೆಯಲ್ಲಿ ಏನು ಅಲ್ಲಿಯ ಹೊಗೆ ಇದೆಯಲ್ಲ ಆ ಹೊಗೆಯಲ್ಲಿ ಕಾರ್ಮಿಕರು ಸಾಯ್ತಾ ಇದ್ದಾರೆ ಅಷ್ಟೊಂದು ಸಮಸ್ಯೆ ಉದ್ಭವ ಆಗ್ತಾ ಇದೆ ಮತ್ತು ಇನ್ನೊಂದಾಗಿ ಒಂದು ಕುಡಿಯುವ ನೀರಿನ ಒಂದು ಬಾಟ್ಲಿ ರೇಟ್ ಕೇಳಿಬಿಟ್ರೆ ಅಮ್ಮ ಎದೆ ಡಗ್ ಅಂದ್ಬಿಡುತ್ತೆ ನಾವು ಕುಡಿಯೋ ನೀರು ಕೇಳಿದ್ವೋ ಬೇರೆದ್ರ ವಿಷಯ ಬಿಡಿ ನಾನು ಮಾತಾಡೋಕೆ ಹೋಗಲ್ಲ ಯಾಕಂದ್ರೆ ನನಗೂ ಅಭ್ಯಾಸ ಇಲ್ಲ ಅದರ ವಿಷಯ ನಾನು ಮಾತಾಡಲ್ಲ ಬರೀ ಕುಡಿಯೋ ನೀರು ವಿಷಯ ಹೇಳ್ತಾ ಇದ್ದೀನಿ ಮತ್ತು ಹೆಣ್ಣು ಮಕ್ಕಳಿಗೆ ಕಿರುಕುಳ ಅಂತ ಹೇಳಿದರೆ ಅವರು ಹೆಣ್ಣು ಮಕ್ಕಳು ಪಾಪ ಕಿರುಕುಳ ಅಂತ ಎಲ್ಲೂ ಒಪ್ಕೋತಾ ಇಲ್ಲ ಕಾರಣ ಒಂದೇ ಪಾಪ ಹೊಟ್ಟೆಪಾಡಿಗಾಗಿ ಬಂದಿದ್ದಾರೆ ಅವರ ಬಡತನವನ್ನು ಕ್ಯಾಚ್ ಮಾಡಿಕೊಂಡು ಇಲ್ಲಿ ಹಣವನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ನಾನು ಮುಂದೆ ಹೋಗ್ತಾ ಹೋಗ್ತಾ ನಾನು ಮಾತನಾಡ್ತೀನಿ ನಮ್ಮ ಸಾಹೇಬರು ಇದ್ದಾರೆ ಭಾಳ ಖುಷಿಯಾಯಿತು ನಮ್ಮ ಲೋಕೇಶ್ ಸರ್ ಇದ್ದಿದ್ದು ಭಾಳ ದಕ್ಷ ಅಧಿಕಾರಿಗಳಿದ್ದರು ಅವರು ಅವ್ರು ಇದ್ದಿದ್ದು ಭಾಳ ಖುಷಿಯಾಯಿತು ನನಗೆ ಹಾಗೆ ಅಲ್ಲಿ ಏನು ನಡೀತಾ ಇದೆ ಕಾರ್ಮಿಕರು ಕಾರ್ಮಿಕರು ಇದ್ದಾರಾ ಇದ್ದಾರೆ ಹೌದು ಆದರೆ ಲೆಕ್ಕ ಇದೆಯಾ ಇಲ್ಲ ಕಾರ್ಮಿಕರಿಗೆ ಸಂಬಳ ಇದೆಯಾ ಇಲ್ಲ ಬೋನಸ್ ಇದೆಯಾ ಇಲ್ಲ
ಪಿ ಎಫ್ ಇದೆಯಾ, ಇಲ್ಲ ಇ ಎಸ್ ಐ ಇದೆಯಾ, ಇಲ್ಲ, ಆದರೂ ಉದ್ಯಮ ನಡೀತಾ ಇದೆ. ಹಾಗಾದರೆ ಅದಕ್ಕೊಂದು ಸಮಯ. ಈ ಥರ ಭಾಳಷ್ಟು ವಿಷಯಗಳ ಜೊತೆ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಮೊದಲಿಗೆ ಕೇಳಿದ್ದೀರಾ, ಪಬ್ಬನ್ನು ನಾನು ಖಂಡಿತವಾಗಿಯೂ ಈ ಥರ ಅನಧಿಕೃತವಾಗಿ ನಡೆಯುವ ಪಬ್ಗಳನ್ನು ದಾಖಲಾತಿ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಎಸ್ ಮೇಡಮ್, ನೀವೇನು ಹೇಳ್ತೀರಾ ಮೊದಲೇದಾಗಿ, ಫಸ್ಟ್ ರಿಯಾಕ್ಷನ್? ಮೇಡಮ್, ನಮಗೆ ನಾಚಿಕೆಟ್ ಸರ್ಕಾರ ಅಂತ ಹೇಳ್ಬೋದು, ಇದಕ್ಕೆಲ್ಲ ಮೇನ್ ಇರೋದು ಸರ್ಕಾರನೇ ಅಂತ ಹೇಳ್ಬೋದು. ಯಾಕೆ ಅಂದರೆ ಅವ್ರ ಹೆಣ್ಮಕ್ಳು ಕೂಡ ಈ ರೀತಿ ಅಸಭ್ಯವಾಗಿ ಬಟ್ಟೆಗಳನ್ನ ಹಾಕೋಂಡೋದಾಗಿರ್ಬೋದು, ಪ್ರತಿಯೊಂದು ಈ ಥರ ಆಗಿದ್ರೆ ಬಿಡ್ತಾ ಇದ್ರ, ಬಡತನದ ಹೆಣ್ಮಕ್ಳನ್ನ ದುಡ್ಡಿನ ಆಸೆ ತೋರಿಸಿ ಈ ರೀತಿ ಮಾಡ್ತಿದಾರಲ್ಲ, ಇದು ಸರಿನಾ? ಈ ಸರ್ಕಾರಕ್ಕೆ ಕೆಲವು ಅಧಿಕಾರಿಗಳಿಗೆ ನಾವು ಕೇಳೋದು, ನಿಮ್ಮನೆ ಹೆಣ್ಮಕ್ಳನ್ನ ಬೇರೆಯವ್ರು ಈ ರೀತಿ ಅಸಭ್ಯವಾಗಿ ನಡ್ಕೊಂಡಿದ್ರೆ ಬಿಡ್ತಾರಾ ಅಂತ ನಾನು ಕೇಳೋದು ಮೇಡಮ್. ಸೊ ಈ ಹೆಣ್ಣು ಮಕ್ಕಳಲ್ಲಿ ನಿಮ್ಮ ಹತ್ರ ಬಂದು ಯಾರಾದ್ರೂ ದೂರು ಕೊಟ್ಟಿರೋದು ಉಂಟಾ? ಹೆಣ್ಣು ಮಕ್ಕಳಲ್ಲಿ ದೂರು ಕೊಟ್ಟಿಲ್ಲ, ಹೆಣ್ಣು ಮಕ್ಕಳಲ್ಲಿ ದೂರು ಕೊಟ್ಟಿಲ್ಲ ಮೇಡಮ್. ಹೆಣ್ಣು ಮಕ್ಕಳಲ್ಲಿ ಕೊಟ್ಟಿಲ್ಲ, ಬಟ್ ನೊಂದಂತ ಗಂಡು ಮಕ್ಕಳದ್ದು ಕೊಟ್ಟಿದ್ದಾರೆ. ಅದಾದ ನಂತರ ಅಲ್ಲಿ ಏನೇನು ನಡೀತಾನೆ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ. ದುಡ್ಡಿದ್ದ ಅಧಿಕಾರಿಗಳೆಲ್ಲ ತಗೊಂಡೋಗ ಆ ರೀತಿ ಚೆಲ್ದಾಗ ಮೇಡಮ್, ಅಲ್ಲಿ ಹೋಗಿ ಹೆಣ್ಮಕ್ಳ ಮೇಲೆ ದುಡ್ಡು ಹೊಡೆದಾಗ ಆ ಹೆಣ್ಮಕ್ಳು ಮನೆಯಲ್ಲಿರುವಂತಹ ಹೆಣ್ಮಕ್ಳು ಬಂದು ನಮ್ಮ ಹತ್ರ ಈ ತರ ಆಗಿದೆ ಅಂತ 6 ತಿಂಗಳ ಹಿಂದೆ ಸಂಸಾರ ಹೇಗೆ ನಡೆಸಬೇಕು, ಕುಟುಂಬಗಳು ಬೀದಿಗೆ ಬೀಳ್ತಾ ಇದೆ, ಕುಟುಂಬಗಳು ಒಡೆದೋಗ್ತಾ ಇದೆ, ಗಂಡ ಹೆಂಡತಿಯರಲ್ಲಿ ಬಿರುಕು ಬಿಡ್ತಾ ಇದೆ ಇವ್ರು ಮಾಡ್ತಾ ಇರೋದು. ಇವತ್ತು ಇದು ಇದೊಂದು ಸಂಸ್ಕೃತಿನ ತಂದು ಇಲ್ಲಿ ಬೆಂಗಳೂರಿಗೆ ಹುಟ್ಟಾಕಿದಾರಲ್ಲ ಕರ್ನಾಟಕ ನಾಡಿಗೆ, ಕನ್ನಡ ನಾಡಲ್ಲಿ ಇದರ ಅವಶ್ಯಕತೆ ಇದೆಯಾ ನಮಗೆ? ಕನ್ನಡ ನಾಡಲ್ಲಿ ಇವತ್ತು ಹೊರದೇ ರಾಜ್ಯದ ಹೆಣ್ಣುಮಕ್ಕಳನ್ನ ತಂದು ಪಾಪ ಇದು ಮಾಡ್ತಾ ಇದ್ರು. ಇವತ್ತು ಎಷ್ಟೋ ಕ್ಲಬ್ಗಳಲ್ಲಿ ಕನ್ನಡ ನಾಡಿನ ಹೆಣ್ಣುಮಕ್ಳು ಹೋಗಿದ್ದಾರೆ. ಇನ್ ಮುಂದೆ ಇದೇನಾಗುತ್ತೆ? ಎಲ್ಲೋ ಒಂದೋ ಎರಡು ಬೆರಳೆಣಿಕೆ ಇದ್ದಷ್ಟಂತ ಲೈವ್ ಬ್ಯಾಂಡ್ಗಳು, ಈ ರೀತಿ ಅನಧಿಕೃತ ಲೈವ್ ಬ್ಯಾಂಡ್ಗಳು ಇವತ್ತು 40 ಅಧಿಕೃತವಾಗಿ 48 ಕ್ರಾಸ್ ಮಾಡ್ತಾ ಇದೆ. ಅಂದ್ರೆ 50-52 ಲೈವ್ ಬ್ಯಾಂಡ್ಗಳಿದೆ ಇವತ್ತು ಅನಧಿಕೃತವಾಗಿ. ಇನ್ನು ಮೂಲೆ ಮೂಲೆಯಲ್ಲಿ ಎಷ್ಟಿದೆಯೋ ಅದು ಡಿಪಾರ್ಟ್ಮೆಂಟ್ ಹೇಳಬೇಕಾಗತ್ತೆ. ಅದನ್ನ ರಕ್ಷಣೆಯನ್ನ ನಮ್ಮ ಸರ್ಕಾರ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದೆ. ಅವರ ಫಸ್ಟ್ ರಿಯಾಕ್ಷನ್ ಕೂಡ ಪಡೆದುಕೊಳ್ಬಿಡ್ತೀನಿ. ಸರ್, ಏನ್ ಹೇಳ್ತೀರಾ ಸರ್ ಈ ಲೈವ್ ಬ್ಯಾಂಡ್ಗಳು ಬಂದ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಹೇಳಿ ಸರ್. ಓಕೆ ಮೇಡಮ್, ಈ ಸಮಸ್ಯೆ ಕೋಳಿ ಮೊದಲವಂತ ಮೊಟ್ಟೆ ಮೊದಲವಂತ ಅನ್ನೋ ವಿಚಾರಕ್ಕೆ ಶುರು ಆಗ ಆಗ ಒಂದ್ ವಿಚಾರ ಬಂತಲ್ಲ, ಹಂಗೆ ಇದನ್ನು ಬಾರ್ಗಳು ಪರ್ಮಿಷನ್ ಲೈಸೆನ್ಸ್ ಅದಕ್ಕೆ ಒಂದು ಪ್ರೊಸೀಜರ್ ಎಲ್ಲ ಮಾಡಿ ಲೈಸೆನ್ಸ್ ಕೊಡೋದು. ಪಬ್ ಇರ್ಬೋದು, ವೈನ್ ಶಾಪ್, ಬಾರ್, ಇದೆಲ್ಲ ಅಲ್ಲಿ ಎಂಪ್ಲಾಯ್ಮೆಂಟ್ಗೆ ಯಾರನ್ನ ಬೇಕಾದ್ರೂ ತಗೋಬಹುದು ಅನ್ನೋದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್. ಮತ್ತೆ ತಮ್ಮ ಕಲೆಯನ್ನ ಪ್ರದರ್ಶಿಸಿ ಅವರು ಜೀವನ ಮಾಡೋದಕ್ಕೆ ಯಾರು ಅಡ್ಡ ಮಾಡಬಾರ್ದು ಅಂತಾನು ಸಹ ಬಾಂಬೆ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಸೊ ಈ ರಕ್ಷಣೆಯಲ್ಲಿ ಕೆಲವು ಹೆಣ್ಮಕ್ಳು ಕೆಲಸ ಮಾಡ್ತಾ ಇದಾವೆ. ಆ ಹೆಣ್ಮಕ್ಳ ಯಾವುದೇ ಸಮಸ್ಯೆಗಳನ್ನ ಕೇಳೋದಕ್ಕೆ ಸ್ಥಳೀಯ ಪೊಲೀಸು ಮತ್ತೆ ಬೇಕಾದಷ್ಟು ಈ ತರದ ಎನ್ ಜಿ ಓಸ್ ಎಲ್ಲವೂ ಇದೆ. ಇದು ಸಮಸ್ಯೆ ಇಲ್ಲದ ಜಾಗ ಯಾವುದೂ ಇಲ್ಲ, ಎಲ್ಲಾ ಕಡೆ ಸಮಸ್ಯೆ ಇರುತ್ತೆ. ಅದನ್ನ ದಾಟ್ಕೊಂಡು ಕೆಲವರು ಬದುಕು ನಡೆಸಬೇಕಾಗಿರುತ್ತೆ ಮತ್ತು ಸಿಸ್ಟಮ್ ನಡಿಬೇಕಾಗುತ್ತೆ. ಇದು ಕಾಸ್ಮೋಪಾಲಿಟನ್ ಸಿಟಿ ಬೆಂಗಳೂರು ಸಿಟಿ, ಎಲ್ಲಾ ಪ್ರಪಂಚದ ಎಲ್ಲಾ ದೇಶದವರು ಬರ್ತಾರೆ ಇಲ್ಲಿ, ಇಂಥ ದೇಶದವ್ರು ಅಂತ ಏನಿಲ್ಲ. ಈಗ ನೀವು ದುಬೈ ತಗೊಳ್ಳಿ, ದುಬೈ ಅಂದ್ರೆ ಮುಸ್ಲಿಂ ಕಂಟ್ರಿ, ಅಲ್ಲಿ ಯಾವುದು ಏನು ನಡೆಯಂಗೇ ಇಲ್ಲ. ಅಷ್ಟು ಸ್ಟ್ರಿಕ್ಟ್ ಆಗಿ ಇರುವಂತ ಪಕ್ಕದಲ್ಲಿ ರಿಯಾದ್ ಅಲ್ಲಿ ಆಗ್ಲಿ ಅಥವಾ ಅಬುದಾಬಿಲಿ ಆಗ್ಲಿ ಏನು ನಿಮ್ಗೊಂದು ಒಂದು ಅನಿ ಡ್ರಿಂಕ್ಸ್ ಸಿಕ್ಕಲ್ಲ. ಆದ್ರೆ ದುಬೈ ಅಲ್ಲಿ ಓಲ್ ನೈಟ್ ನಿಮ್ಗೆ ನೈಟ್ ಲೈಫ್ ಇದೆ ಅಲ್ಲಿ. ಇಲ್ಲ, ನಮ್ಮ ಸಾಹೇಬ್ರು ಹೇಳ್ತಾ ಇರೋದು ಕರೆಕ್ಟ್ ಇದೆ. ಕಾಸ್ಮೋಪಾಲಿಟಿ ಸಿಟಿ ಅಂತ ಇದೆ, ಕ್ಲೀನ್ ಸಿಟಿ ಅಂತ ಇದೆ, ಎಲ್ಲ ಸಿಟಿ ಐಟಿ ಬಿಟಿ ಸಿಟಿ ಅಂತ ಇದೆ, ಎಲ್ಲ ಇದೆ. ಅದ್ರ ಜೊತೆಗೆ ನನಗೆ ಭಯ ಆಗ್ತಾ ಇರೋದು ಏನಂತ ಹೇಳಿದ್ರೆ ಅನೈತಿಕ ಸಿಟಿ ಅಂತ ಇನ್ನೊಂದು ಎಲ್ಲಿ ಹೆಸರು ಬರುತ್ತೋ ಅಂತೇಳಿ. ಪಾಪ ಹಾ, ಬಂದ್ರು ಲೈನಿಗೆ ಬಂದ್ರು ಅನ್ಸುತ್ತೆ ಮಾತನಾಡಿ. ಸರ್ ಕೇಳಿಸ್ತೀರಾ? ಈ ತರದ ವಿಚಾರಗಳು ರೆಗ್ಯುಲರ್ ಆಗಿ ನಡೆಯುತ್ತೆ. ಮತ್ತೆ ರವೀಶ್ ಶೆಟ್ಟಿ ಅವರು ಗೊತ್ತಿಲ್ಲದಂತ ಬೇಕಾದಷ್ಟು ವಿಚಾರಗಳು, ಒಂದು ಲೈವ್ ಬ್ಯಾಂಡ್, ಒಂದು ಪಬ್ ಕ್ಲಬ್ ಬಾರ್ ನಡೆಯೋ ವಿಚಾರ ಐತೆ. ಈಗ ರಿಕ್ರಿಯೇಷನ್ ಕ್ಲಬ್ಸ್ ನಡೀತೆ ಅಲ್ಲಿ, ರಿಟೈರ್ಡ್ ಅಫಿಷಿಯಲ್ಸ್, ರಿಟೈರ್ಡ್ ಬಿಸ್ನೆಸ್ ಮನ್ಗಳು ಹೋಗಿ ಟೈಮ್ ಕಲಿಯಕ್ಕೆ ಏನೋ ಒಂದು ಅಷ್ಟೊತ್ತು ರೆಮ್ಮಿ ಆಡ್ಕೊಂಡ್ ಬರ್ತಾರೆ. ಎಷ್ಟೋ ಅದರಲ್ಲಿ ಹೋಗಿ ಬೇರೆ ತರ ದುಡ್ಡು ಕಲಿಯೋರು ಇದಾರೆ. ಹಂಗಂತ ಎಲ್ಲಾ ಕ್ಲಬ್ ಮುಚ್ಚಕ್ ಆಗಲ್ಲ. ವೈನ್ ಶಾಪ್ ಬಾರ್ಗಳಲ್ಲಿ ಕುಡಿಯಕ್ಕೆ ಅಂತಾನೆ ಸರ್ಕಾರನೇ ಲೈಸೆನ್ಸ್ ಕೊಟ್ಟು ಅವ್ರಿಗೆ ಪರ್ಮಿಷನ್ ಕೊಟ್ಟಿದೆ. ಅಲ್ಲಿ ಯಾರೋ ಒಬ್ಬ ಇಬ್ರು ಹೆಚ್ಚಾಗಿ ಕುಡಿದು ಸತ್ತಿರ್ಬೋದು, ದುಡ್ಡು ಕಳೆದಿರ್ಬೋದು. ಹಂಗಂತ ವೈನ್ ಶಾಪ್ ಬಾರ್ ಮುಚ್ಚಕ್ಕಾಗಲ್ಲ.
ಇದೆಲ್ಲದು ಅವರವ್ರ ವಿಚಾರ ಬೇರೆ ಬೇರೆ ಕಾರಣಗಳು ಸಣ್ಣ ಪುಟ್ಟ ಕಾರಣಗಳಲ್ಲಿ ಯಾವುದೇ ಸಿಸ್ಟಮ್ ಅನ್ನ ಕ್ಯಾನ್ಸಲ್ ಮಾಡಕ್ ಬರಲ್ಲ ಮತ್ತೆ ಅಲ್ಲಿ ಹೆಣ್ಣು ಮಕ್ಕಳ ವಿಚಾರದ ಐತಲ್ಲ ಕಿರುಕುಳ ಅನ್ನೋದು ನಾನು ಅಧಿಕಾರಿಯಾಗಿ ಅಲ್ಲೇ ನಾನು ಅದು ಪ್ರಮುಖ ಪೊಲೀಸ್ ಸ್ಟೇಷನ್ಸ್ ಗಳಲ್ಲಿ ಇದ್ದವನು ಆ ತರ ಹೆಣ್ಣು ಮಕ್ಕಳಿಗೆ ಬಾರ್ಗಳಲ್ಲಿ ತೊಂದರೆ ಕೊಡುವಂತದ್ದು ಏನು ಬರೋದಿಲ್ಲ ಒಂದ್ ನಿಮಿಷ ಮಧ್ಯ ಎಂಟ್ರಿ ಕೊಡ್ತಾ ಇದ್ದೀನಿ ಬೇಜಾರಾಗಬೇಡಿ ದಯವಿಟ್ಟು ನಿಮ್ಮ ಮಾತು ಮಧ್ಯೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅದು ಮತ್ತೆ ಹೈಕೋರ್ಟ್ ಗೈಡ್ಲೈನ್ಸ್ ಎರಡನ್ನು ಕೂಡ ನಾನು ತಿಳ್ಕೊಂಡಿದ್ದೀನಿ ಒಂದನೇದಾಗಿ ನಾನು ಹೇಳ್ತಾ ಇರೋದು ಅಧಿಕೃತವಾಗಿ ನೀವು ಏನು ಕಾನೂನುಬದ್ಧವಾಗಿ ಹೇಳಿದ್ರು ಆ ಹೋರ ಆ ಒಂದು ಸಂಸ್ಥೆಗಳ ಬಗ್ಗೆ ನನ್ನ ಬಾಯಿ ಎತ್ತಲ್ಲ ನನ್ನ ಧ್ವನಿನೇ ಎತ್ತಲ್ಲ ಮತ್ತೆ ಏನು ನಿವೃತ್ತ ಅಧಿಕಾರಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಅವರ ವೈಯಕ್ತಿಕ ವಿಷಯದಲ್ಲಿ ಅವ್ರು ಬಂದೋದ್ರೆ ನಾನು ಅದ್ರ ಬಗ್ಗೆ ಬೇಜಾರಾಗಲ್ಲ ಸುಪ್ರೀಂ ಕೋರ್ಟ್ ಹೇಳಿದ್ಯಾ ಅಥವಾ ಹೈಕೋರ್ಟ್ ಹೇಳಿದ್ಯಾ ನೀವು ದುಡ್ಡೋಡಿರಿ ಅಥವಾ ಹೆಣ್ಣು ಮಕ್ಕಳನ್ನ ಡ್ಯಾನ್ಸ್ ಮಾಡಿಸಿ ಅಂತ ಹೇಳಿದ್ದೆಲ್ಲಾದ್ರೂ ಇದೆಯಾ ಹೇ ಡ್ಯಾನ್ಸ್ ಮಾಡುವಾಗ ಹೋಗಿ ಚೂಟಿ ಅವ್ರನ್ನ ಅಂತ ಹೇಳಿದ್ದೀಯಾ ಅಥವಾ ಅನಧಿಕೃತವಾಗಿ ಇದು ಮಾಡಿ ಯಾವ್ದಂದ್ರೆ ಅವ್ರ ಜೊತೆ ಕಿಸ್ ಮಾಡಿ ಅಂತ ಹೇಳಿದ್ದೀಯಾ ಸ್ಮೋಚ್ ಮಾಡಿ ಅಂತ ಹೇಳಿದ್ ಯಾವ್ದಾದ್ರು ಇದೆಯಾ ಅಂದ್ರೆ ಅದು ಬರೇ ಕ್ಲಬ್ ಅಲ್ಲೇ ನಡೆಯುತ್ತೆ ಅನ್ನೋದು ಪ್ರಶ್ನೆಗಳಿಲ್ಲ ರಸ್ತೆಗಳಲ್ಲೂ ನಡೆದು ಈ ತರದ ಘಟನೆಗಳಲ್ಲಿ ಎಷ್ಟೊಂದು ವಿಚಾರ ದಾಖಲಾಗಿದೆ ನಮ್ಮಲ್ಲಿ ಕೇಸ್ಗಳು ಆತರ ಹೆಣ್ಮಕ್ಳಿಗೆ ಇನ್ಸಲ್ಟ್ ಆಗಿದ್ರೆ ಇರಿಟೇಟ್ ಆಗಿದೆ ಅವ್ರು ಕೂಡ ಕಂಪ್ಲೇಂಟ್ ಮೇಲೆ ಕಾನೂನು ಕ್ರಮಗಳು ಜರುಗಿಸ್ತಲೇ ಇರ್ತೀವಿ ಅದ್ಯಾವುದು ಬಿಡೋದೇನಿಲ್ಲ ಹಾಗಾದ್ರೆ ಸರ್ ಅವ್ರು ಹೆಣ್ಣು ಮಕ್ಕಳು ಮಾತ್ರ ಕಂಪ್ಲೇಂಟ್ ಮಾಡಬೇಕು ರಸ್ತೆ ಮೇಲೆ ಅನೈತಿಕವಾಗಿ ಅಥವಾ ಅಸಂಬದ್ಧವಾಗಿ ನಡ್ಕೊಂಡ್ರೆ ನಾವು ಯಾರು ಬೇರೆಯವರ ಕಂಪ್ಲೇಂಟ್ ಮಾಡಬಾರ್ದು ಅಂತ ಏನಾದ್ರು ಇದೆಯಾ ಸಾಹೇಬ್ರೆ ದಾಖಲತೆಗಳನ್ನ ಗೃಹ ಸಚಿವಾಲಯಕ್ಕೂ ಕೊಟ್ಟಿದ್ದೇನೆ ಕಮಿಷನರ್ ಆಫೀಸಿಗೂ ಕೊಟ್ಟಿದ್ದೇನೆ ಡಿಸಿಪಿ ಅವರಿಗೂ ಕೊಟ್ಟಿದ್ದೀನಿ ಅದು ಯಾವತ್ತೂ ಅದು ನಮ್ಗೆ ಇದಾಗಿಲ್ಲ ಅಂದ್ರೆ 10 ದಿನಗಳ ಮೊದಲೇನೆ ಸಂಬಂಧಪಟ್ಟ ಈಗ ಏನು ಟಿವಿಯಲ್ಲಿ ಬರ್ತಾ ಇದೆಯೋ ನೃತ್ಯ ಮಾಡ್ತಾ ಇರೋದು ದುಡ್ಡು ಎಸೆಯುವಂಥದ್ದು ಇದೆಯೋ ಅದನ್ನ ಮತ್ತೆ ಅರೆಬೆತ್ತಲೆಯಲ್ಲಿ ನೃತ್ಯ ಮಾಡುವಂಥದ್ದು ಅಶ್ಲೀಲ ಭಂಗಿಯಲ್ಲಿ ನಿಲ್ಲುವಂಥದ್ದು ಇದ್ರ ಬಗ್ಗೆ ಗುರುತರವಾದ ಒಂದು ಮಾಹಿತಿಯನ್ನ ನಾನು ಹಿಡಿದ್ರು ಕೂಡ ಕ್ರಮ ಕೈಗೊಳ್ಳದೆ ಇದ್ದಾಗ ಈ ರೀತಿಯ ಒಂದು ಹೋರಾಟದ ವಿಷಯದಲ್ಲಿ ನಾವು ತೊಡಗಿಸ್ಕೋಬೇಕಾಗಿ ಬಂತದೆ ಸರ್ ಈಗಿಲ್ಲಿ ಇಷ್ಟೇ ಪಬ್ಗಳಲ್ಲಿ ನಡೀತಾ ಇರುವಂತಹ ಅನೈತಿಕ ಚಟುವಟಿಕೆಗಳು ಸರ್ಕಾರದ ಗಮನಕ್ಕೆ ಬಂದಿಲ್ವಾ ಅಥವಾ ಬಂದಿದ್ರು ಸುಮ್ಮನಿದೆಯಾ ಅಧಿಕಾರಿಗಳೇ ಸಾಥ್ ಕೊಡ್ತಾ ಇದಾರ ಅಂತ ನೋಡಮ್ಮ ಸರ್ಕಾರದ ನೀತಿ ನಿಯಮಗಳ ವಿಚಾರಕ್ಕೆ ಮಾತಾಡಕ್ಕೆ ನಾನು ಸರ್ಕಾರದ ವ್ಯಕ್ತಿ ಅಲ್ಲ ಫಸ್ಟ್ ಆಫ್ ಆಲ್ ನಾನು ಒಬ್ಬ ಪೊಲೀಸ್ ಅಧಿಕಾರಿ ಆಗಿದ್ದವನು ಏನು ಸಾಧ್ಯತೆಗಳಿದಾವೆ ಏನ್ ಸಾಧ್ಯತೆ ಇಲ್ಲ ಅನ್ನೋದಷ್ಟೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಎಲ್ಲಿ ನೀವು ಆ ತರದ ಅವಕಾಶಗಳು ಕಂಡಾಗ ಎಲ್ಲಾ ಕ್ರಮಗಳು ಆಗಿದಾವೆ ಇಲ್ಲ ಅಂತ ಇಲ್ಲ ಏನೋ ಪ್ರೋಸೆಸ್ ನಿಧಾನ ಆಗಿರ್ಬೋದೇನೋ ಯಾವ್ದು ಬಾರ್ ಅಲ್ಲಿ ಆತರ ನಡೆದಿರುತ್ತೆ ಅಂತ ಬಾರ್ಗಳಿಗೆ ವಾರ್ನಿಂಗ್ಸ್ ಅಥವಾ ಆ ಹೆಣ್ಣು ಮಕ್ಕಳನ್ನ ಕರೆದು ಎನ್ಕ್ವೈರಿ ಮಾಡೋದು ಇದು ನಡೆದಿದೆ ಇಲ್ವ ಅಂತ ಪಿಕ್ಚರ್ಸ್ ಇದ್ರೆ ಆ ಓನರ್ಸ್ ಗಳನ್ನ ಇದು ಮಾಡೋದು ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು ಇವೆಲ್ಲ ಆಗಿದೆ ಎಲ್ಲಾ ಕಾಲದಲ್ಲೂ ನಡೆದಿದೆ ಇವ್ರು ಯಾವ್ದೋ ಹೇಳಿರೋ ಕಂಪ್ಲೇಂಟ್ ಸ್ಲೋ ಪ್ರೋಸೆಸ್ ಇರ್ಬೋದು ಅದು ಕ್ರಮ ಆಗುತ್ತೆ ಸರ್ ನಾನು ಹೇಳೋದಂದ್ರೆ ಕಾನೂನಿನ ಮೇಲೆ ಜನಗಳಿಗೆ ನಂಬಿಕೆ ಬರಬೇಕು ಅಂತ ಹೇಳಿದ್ರೆ ಬಡವನಿಗೊಂದು ಶ್ರೀಮಂತನಿಗೊಂದು ಅನ್ನುವ ಎರಡು ಕಾನೂನನ್ನ ಮೊದಲು ತೆಗೆದಾಕ್ಬೇಕಂತ ನಾವು ಮೊದಲಿಂದನೂ ವಾದ ಮಾಡ್ತಾ ಬಂದವನು ಬಾರು ವೈನ್ ಶಾಪ್ ನ್ಯಾಯಗಳ ಪ್ರಶ್ನೆ ಅಲ್ಲ ಸರ್ ಒಬ್ಬ ಬೀಡ ಅಂಗಡಿ ಅವನು 10 ನಿಮಿಷ ಲೇಟ್ ಆಗಿದ್ದೆ ಹೋದಾದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಅಥವಾ ಪೊಲೀಸ್ ಸಿಬ್ಬಂದಿಯ ಲಾಠಿ ಅವ್ರ ಮೈ ಮೇಲೆ ಬೀಳ್ತದೆ ವಿಶಾಲ್ ಹೊಡೆದು ಬಾಗಿಲಾಕಿಸ್ತಾರೆ ಇಂಥ ದೊಡ್ಡ ದೊಡ್ಡದು ಸಮಯ ಮೀರಿ ನಡೀತಾ ಇದ್ರು ಯಾಕೆ ಬಂದ್ ಮಾಡಲ್ಲ ಅನ್ನೋದು ನನ್ನ ಪ್ರಶ್ನೆ ಸರ್ ಅಲ್ಲ ಈ ಸಮಯ ಮೀರಿ ಯಾವ್ದು ನಡೆಸೋದಿಲ್ಲ ಇವತ್ತಿನ ಪರಿಸ್ಥಿತಿ ನನಗೆ ಗೊತ್ತಿರೋಗೆ ಎಲ್ಲರೂ ಆನ್ ಟೈಮ್ ಮಾಡ್ತಾ ಎಲ್ಲೋ ಒಂದೆರಡು ಕದ್ದು ಮುಚ್ಚಿ ಎಲ್ಲ ನಡೆದಿರ್ಬೋದೇನೋ ಆದ್ರೆ ಜನರಲ್ ಆಗಿ ನನಗೆ ಗೊತ್ತಿರೋಂಗೆ ಎಲ್ಲರೂ ಆನ್ ಟೈಮ್ಗೆ ಕ್ಲೋಸ್ ಮಾಡ್ತಾರೆ ಯಾವುದೇ ವೈನ್ ಶಾಪ್ ಬಾರ್ಗಳು ತೆಗಿಯಲ್ಲ ಕದ್ದು ಮುಚ್ಚಿ ಎಲ್ಲೋ ಮಾಡೋ ಒಂದೆರಡು ಕೇಸನ್ನ ಜನರಲೈಸ್ ಮಾಡೋದು ಸರಿಯಲ್ಲ ಓಕೆ ಓಕೆ ಎಸ್ ಸರ್ ನಾನು ಮತ್ತೆ ಮಾತಾಡ್ತೀನಿ ಮೇಡಮ್ ಈಗ ನೀವು ಪೊಲೀಸ್ ಆಯುಕ್ತರಿಗೂ ಕೂಡ ದೂರು ಕೊಟ್ಟಿದ್ದೀರಿ ಅನ್ನೋದು ಗೊತ್ತಾಯ್ತು ಗೃಹ ಸಚಿವರಿಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಾಯ್ತು ಸೊ ಆ ಕಡೆಯಿಂದ ಏನ್ ರಿಯಾಕ್ಷನ್ ಬಂತು ಅಂತ ಏನು ರಿಯಾಕ್ಷನ್ ಕೂಡ ಬಂದಿಲ್ಲ ಮೇಡಮ್ ಏನು ರಿಯಾಕ್ಷನ್ ಬಂದಿಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇಡೀ ರಾಜ್ಯ ಸಂಘ ಹಲವಾರು ಸಂಘಟನೆಗಳೆಲ್ಲ ಸೇರಿ ನಾಳೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೀವಿ 11 ಗಂಟೆಗೆ ಸಂಗೊಳ್ಳಿ ರಾಯಣ್ ವೃತ್ತದಿಂದ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ ಅನಾದೃಷ್ಟಿಕವಾಗಿ ಏನೋ ಏನ್ ಹಿಮ್ಮ ಇದು ಬಂತು ಅಂತ ಕೇಳಿದ್ರಿ ಅದ್ರ ಬಗ್ಗೆ ನಾನು ಉತ್ತರ ಕೊಡ್ತೀನಿ ಕೆಲವು ಪೊಲೀಸ್ ಸಿಬ್ಬಂದಿಗಳು ಆಗಿರ್ಬೋದು ಅವ್ರ ಹೆಸರು ಹೇಳಕ್ ಇಷ್ಟ ಪಡಲ್ಲ ಯಾಕಂದ್ರೆ ಅವರು ಡಿಪಾರ್ಟ್ಮೆಂಟ್ ಅಲ್ಲಿರೋರನ್ನ ನಾನು ಯಾವತ್ತೂ ಕಡೆಗಣಿಸಕ್ಕೆ ನಾನು ಇಷ್ಟಪಡಲ್ಲ ಯಾಕಂದ್ರೆ ಅವರು ಪಾಪ ಯಾವುದೋ ಒತ್ತಡಕ್ಕೋ ಯಾವುದೋ ಇದ್ದಾಗಿರ್ತಾರೆ ಬಂದವರು ನನಗೆ ಹೇಳಿದ್ ಒಂದೇ ರವಿ ಶೆಟ್ರೆ ನಿಮ್ಗೆ ಬೇಕಿತ್ತ ಇದು ದೊಡ್ಡ ಪ್ರಭಾವಿಗಳು ಇರೋದು ದೊಡ್ಡ ದೊಡ್ಡ ಅದೇ ಹೇಳ್ತಾರಲ್ಲ ಅಂಡರ್ಗ್ರೌಂಡ್ ಇಂದ ಹಿಡಿದು ಅಂಡರ್ವರ್ಲ್ಡ್ ವರೆಗೂ ಕೈ ಇರೋರು ರವಿ ಶೆಟ್ರೆ ನಿಮ್ಗೆ ಇದು ಬೇಕಿತ್ತ ಇದು ಒಂದು ಬ್ಯಾಡ್ ಇತ್ತು ಯಾವುದೋ ಸಣ್ಣ ಪುಟ್ಟದ್ದು ಮಾಡ್ಕೊಂಡು ಹೋಗ್ಬೋದಿತ್ತು ಅಂತೇಳಿ ಹಾಗಾದ್ರೆ ಈ ವ್ಯವಸ್ಥೆಯನ್ನು ಸರಿ ಮಾಡೋರು ಯಾರು
ಏನು ಅಮ್ಮಮ್ಮ ಅಂತಾರೆ ರವಿ ಶೆಟ್ಟರನ್ನ ಪ್ರಾಣ ತೆಗಿಬೋದಾ ಅಥವಾ ರವಿ ಶೆಟ್ಟರ ಮೇಲೆ ಬೇಡದಿದ್ದು ಒಂದಿಷ್ಟು ಕೇಸ್ಗಳು ಹಾಕ್ಬೋದು ಅಷ್ಟೇ ಬಿಟ್ಟರೆ ಬೇರೆ ಏನು ಮಾಡೋಕ್ಕೆ ಬರಲ್ಲ. ಒಂದು ಎರಡನೇದಾಗಿ ಒಂದು ಪ್ರಕೃತಿಗೆ ವಿರುದ್ಧವಾಗಿ ಒಂದು ಹೆಣ್ಣಿನ ಜೊತೆ ಅಷ್ಟೊಂದು ಅಶ್ಲೀಲವಾಗಿ ಅಸಭ್ಯವಾಗಿ ನಡ್ಕೊಳ್ತಾರೆ ಅಂತ ಹೇಳಿದರೆ ಒಂದು ಅದು ಒಂದು. ಮತ್ತೆ ಸಣ್ಣ ಜಾಗದಲ್ಲಿ ಅವರೇನು ಆ ಪಬ್ಬು ಒಂದು ಇದು ಅಂತ ಹೇಳ್ತಾರೋ ಒಂದು ಅದಕ್ಕೇನೋ ಹೇಳ್ತಾರೆ ಫ್ಲೋರ್ ಅಂತ ಹೇಳ್ತಾರೆ ಒಂದು ಮಹಡಿ ಅಂತೇಳಿ, ಆ ಮಹಡಿಯಲ್ಲಿ ಅಷ್ಟು ಜನನ ಸೇರಿಸಿ ಸಿಗರೆಟ್ ಹೊಡಿತಾನೆ, ಸಿಗರೆಟ್ ಹೊಡೆದು ಸಿಗರೆಟಿನ ಹೊಗೆ ತುಂಬಿಕೊಂಡಿರುತ್ತಲ್ಲ. ನಾನು ಕೇಳೋದು ಹೊರಗಡೆ ಒಬ್ಬ ಸಿಗರೆಟ್ ಹೊಡಿತಾ ಇದ್ದರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ನೀನು ಹೊಡಿತಾ ಇದೆಯಪ್ಪ ಅಂತೇಳ್ಬಿಟ್ಟು ಇಮ್ಮಿಡಿಯೇಟಾಗಿ ಬಂದು ಅದರಿಂದ ಜನಗಳಿಗೆ ತೊಂದರೆ ಆಗುತ್ತೆ ಅಂತಬಿಟ್ಟು ಅವನ ಮೇಲೆ ಕೇಸ್ ಮಾಡ್ತಾರೆ, ಅವನ್ನ ಕೆಲವೊಂದೊಂದು ಕಡೆ ಹರಾಸ್ಮೆಂಟು ಮಾಡ್ತಾರಲ್ಲ, ಯಾಕೆ ಈ ಹೊಗೆ ತುಂಬಿದ್ದು ನಿಮಗೆ ಕಾಣಿಸಿಲ್ವಾ? ಒಬ್ಬ ಲೇಬರ್ಗೆ ಏನಾದ್ರು ಸಂಬಳ ಇದಾಗಿದೆ ಹೋದ್ರೆ ಲೇಬರ್ ಅಧಿಕಾರಿಗಳೇ ಎಲ್ಲಿದೆಯಪ್ಪ ಅಂತ ಓಡಿ ಓಡಿ ಬರ್ತಾರಲ್ಲ, ಹಾಗಾದ್ರೆ ಇಲ್ಲಿ ಎಷ್ಟು ಜನ ಲೇಬರ್ ಇದಾರೆ ಅನ್ನೋದು ಲೇಬರ್ ಆಫೀಸರ್ ಗೊತ್ತಿರಬೇಕಲ್ವಾ? ಯಾಕೆ ಇದನ್ನು ಗೊತ್ತಾಗ್ತಾ ಇಲ್ಲ? ಹಾಗಾದ್ರೆ ಒಂದು ಒಬ್ಬರ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಹೋದ್ರೆ ತಕ್ಷಣ ಆಕ್ಷನ್ ತಗೊಳ್ಳುವ ಅಧಿಕಾರಿಗಳು ಆಕ್ಷನ್ ತಗೊಳ್ಳುವ ಸರ್ಕಾರ ಯಾಕೆ ಇವತ್ತು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆ? ಅಂದ್ರೆ ಇದ್ರ ಹಿಂದೆ ಏನ್ ನಡೀತಾ ಇದೆ ನನಗೆ ಗೊತ್ತಿಲ್ಲ, ಅವರೇ ಹೇಳಬೇಕು ನನಗೆ ಗೊತ್ತಿಲ್ಲ. ಏನ್ ನಡೀತಾ ಇದೆ, ಯಾಕಾಗಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ರೆ, ಇದರಿಂದ ಏನು ನಿಮ್ಗೇನಾದ್ರೂ ಲಾಭ ಬರ್ತಾ ಇದೆಯಾ? ಅಥವಾ ಸಾರ್ವಜನಿಕರದು ಬೇಕಾಬಿಟ್ಟಿ ಲೈವ್ ಬ್ಯಾಂಡ್ ಗಳನ್ನ ನಡೆಸೋದಕ್ಕೆ ಅಧಿಕಾರಿಗಳೇ ಸಾಥ್ ಕೊಡ್ತಾ ಇದ್ದಾರಾ? ಅದು ಅದು ನಮ್ಮ ಪ್ರಶ್ನೆ. ನೋಡಿ, ಅವರು ಎಲ್ಲೋ ಕರ್ಕೊ ಬಂದ್ಬಿಟ್ಟು ರೂಮ್ ಮಾಡಿಸಿ ಇಡ್ತಾರೆ, ಅವನು ಕೂಡ ಆಕ್ಚುಲಿ ಇದನ್ನ ಈ ಬಾಂಡ್ ಆಕ್ಟಿಗೆ ಬರುತ್ತೆ ಇದು ಲೇಬರ್. ಇದ್ರ ಪ್ರಕಾರ ನಾನು ಮಾತನಾಡ್ಬೇಕಂದ್ರೆ ಇದು ಬಾಂಡ್ ಆಕ್ಟಿಗೆ ಬರುತ್ತೆ. ಒಬ್ಬರನ್ನ ಅವರು ಕಂಪ್ಲೇಂಟ್ ಕೊಡದೇ ಇರ್ಬೋದು, ಹಣದ ಆಸೆಯಿಂದ ಅಥವಾ ಹೆದರಿಸಿಟ್ಕೊಂಡು ಕೂಡ ಕಂಪ್ಲೇಂಟ್ ಕೊಡದೇ ಇರ್ಬೋದು, ಅಥವಾ ಈ ತರ ಬಹಳಷ್ಟು ತನಿಖೆ ನಡೆಸಬೇಕಾಗತ್ತೆ. ಅವ್ರನ್ನ ಏನ್ ರೂಮಿಗೆ ಕರ್ಕೊಂಡು ಹೋಗ್ತಾರೆ, ರೂಮಲ್ಲಿ ಕಾವಲುಗಾರ ಇಡ್ತಾರೆ, ಒಂದೇ ಕಡೆ ಎಲ್ಲರನ್ನೂ ಕೂಡ ಹಾಕ್ತಾರೆ, ಮತ್ತೆ ಅಲ್ಲಿಂದ ಪಬ್ಬಿಗೆ ಕರ್ಕೊಂಡ್ ಬರ್ತಾರೆ, ವ್ಯಾನ್ಗಳು ಬಸ್ಗಳು ಸಾಲಾಗಿ ಬರ್ತಾ ಇರ್ತದೆ, ಅದು ಬಂದು ಇಲ್ಲಿ ಕರ್ಕೊಂಡ್ ಬರ್ತಾರೆ, ಇಲ್ಲಿ ಕುಣಿಸ್ತಾರೆ, ಅವ್ರಿಗೆ ಬೇಕಾದಷ್ಟು ಮೇಕಪ್ ಮಾಡಿಬಿಟ್ಟು ಡ್ಯಾನ್ಸ್ ಮಾಡಿಸುವಂಥದ್ದು, ಅಶ್ಲೀಲವಾಗಿ ನಡೆಸ್ಕೊಳ್ಳುವಂಥದ್ದು ಇದೆಲ್ಲ ಮಾಡಿ ಹಿಂಗೆ ಹೋಗ್ತಾರೆ ಹೋಗಿ. ಮತ್ತೆ ಇದು ಕೂಡ ಒಂದು ಬಾಂಡ್ ಆಕ್ಟ್ ಟೈಪ್ ಆಗುತ್ತೆ, ಹಣ ತೋರಿಸಿಯೋ ಅಥವಾ ಹೆದರಿಸಿಯೋ ಇಡೋದು ಕೂಡ ಬಾಂಡ್ ಆಕ್ಟಿಗೆ ಬರುತ್ತೆ. ಏನು ಬಾಂಡ್ ಆಕ್ಟ್ ಅಂದರೆ ಚೈನ್ ಕಟ್ಟಿ ಇಡಬೇಕು ಅನ್ನೋ ಸಿಸ್ಟಮ್ ಇಲ್ಲ ಕಾನೂನಲ್ಲಿ, ಅದು ಕೂಡ ಬರುತ್ತೆ. ಇದನ್ನು ಕೂಡ ಮಾಡ್ತಾ ಇದ್ದಾರೆ, ಯಾಕೆ ಅಧಿಕಾರಿಗಳಿಗೆ ಸರ್ಕಾರಗಳಿಗೆ? ಈಗ ಮಾನ್ಯ ಗೃಹ ಮಂತ್ರಿಗಳು, ಆ್ಯಕ್ಚುಲಿ ಗೃಹ ಮಂತ್ರಿಗಳು ನಮ್ಮ ಬಹಳ ಆಪ್ತರು, ಗೃಹ ಮಂತ್ರಿ ಆಪ್ತರು, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಹೌದು, ನನ್ನ ಕ್ಷೇತ್ರದವ್ರು ಕೂಡ ಹೌದು, ಪಕ್ಕ ನಾನು ಹುಟ್ಟಿ ಬೆಳೆದಂಥ ಕ್ಷೇತ್ರದವ್ರು ಕೂಡ ಹೌದು, ನಮ್ಮ ಮನೆಗೆಲ್ಲ ಬರುವಂಥವ್ರು. ಅವರು ಬಹಳ ಅತ್ಯುತ್ತಮ ವ್ಯಕ್ತಿ, ಯಾಕೆ ಅವ್ರ ಕಣ್ಣಿಗೆ ಇದು ಕಾಣಿಸ್ತಾ ಇಲ್ಲ? ಯಾಕೆ ಈ ಒಂದು ಮಾಯಾಜಾಲ ಅವರನ್ನು ಎಲ್ಲರೂ ಆವರಿಸ್ಕೊಳ್ತಾ ಅನ್ನೋ ಒಂದು ಇದು ನಮಗೆ ಬರ್ತಾ ಇದೆ. ಮತ್ತೆ ಹಾಗೆ ನಮ್ಮ ಕಮಿಷನರ್ ಸಾಹೇಬರು ಏನು ಇದು ಮಾಡೋರಲ್ಲ, ಕಮಿಷನರ್ ಸಾಹೇಬರಾಗಿರ್ಬೋದು, ಡಿ ಸಿ ಪಿ ಸಾಹೇಬರಾಗಿರಲ್ಲ, ಬಹಳ ದಕ್ಷ ಅಧಿಕಾರಿಗಳವರಲ್ಲ, ಯಾಕೆ ಇದ್ರ ಇದು ಮಾಡ್ತಾರೆ ಅಂದ್ರೆ ಅವರನ್ನ ಮೀರಿದ ಕೈ ಇವರಿಂದ ಇದೆಯಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮೂಡಲೇಬೇಕು. ಯಾಕಂದ್ರೆ ಪ್ರಶ್ನೆಯನ್ನ ಇದು ಮಾಡಿದ್ರಿ, ನಾನೊಬ್ಬ ಸಾರ್ವಜನಿಕ, ನನಗೆ ಹಕ್ಕಿದೆ, ನಾನು ಕೇಳಲಿಕ್ಕೆ ನಾನು ಕೇಳಿದೀನಿ, ಅದ್ರ ಬಗ್ಗೆ ಎಂಕ್ವೈರಿ ಮಾಡಿ. ಯಾಕೆ ಎಂಕ್ವೈರಿ ಮಾಡ್ತಾ ಇಲ್ಲ? ಅದನ್ನ ಯಾಕೆ ಬಂದ್ ಮಾಡ್ತಾ ಇಲ್ಲ? ಮಾತಾಡ್ತೀನಿ ಸರ್. ಸರ್ ಲೋಕೇಶ್ ಸರ್, ಈಗ ಎಲ್ಲೋ ಒಂದ್ ಕಡೆ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಅನ್ನೋ ಕುರಿತಾಗಿ ಸಾರ್ವಜನಿಕರು ಪೊಲೀಸರಿಗೆ ಬಂದು ದೂರನ್ನ ಕೊಡ್ತಾರೆ. ಸೊ ಆ ದೂರಿನ ಅನ್ವಯ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ನೋಡಮ್ಮ. ಪ್ರಶ್ನೆ ಏನಾಗುತ್ತೆ ಅಂದ್ರೆ, ಆ ಅಧಿಕಾರಿಯ ಸಂದರ್ಭಗಳು, ಅವರು ಇನ್ನೇನಾದ್ರು ಒತ್ತಡದಲ್ಲಿ ಕೆಲಸದಲ್ಲಿದ್ದರೆ ಇದು ಇಂಪಾರ್ಟೆಂಟ್, ಇನ್ಯಾವುದೋ ಕೆಲಸ ಇಂಪಾರ್ಟೆಂಟ್ ಅನ್ನೋದು ಒಂದಿರುತ್ತೆ. ಎರಡನೇದು, ಈ ಕೊಟ್ಟ ವಿಚಾರಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳ ಪ್ರಶ್ನೆ ಇರುತ್ತೆ. ಆಮೇಲೆ ಈ ಬಾರಲ್ಲಿ ಡ್ಯಾನ್ಸ್ ಆಡೋದು, ಅವ್ರು ಯಾರು ಕಿಸ್ ಕೊಟ್ರು ಅನ್ನೋದು, ಏನು ಹೇಳಿದ್ರಲ್ಲ ರವಿ ಶೆಟ್ಟರು, ಇಂಥ ವಿಚಾರಗಳು ಆ ಸಂದರ್ಭಕ್ಕೆ ಇಂಪಾರ್ಟೆಂಟ್ ಅನ್ನೋದು, ಅದಕ್ಕೆ ಎನ್ಕ್ವೈರಿಗೆ ಯಾರಿಗೂ ಹೇಳಿರ್ತಾರೆ ಸಬ್ ಇನ್ಸ್ಪೆಕ್ಟರ್ ಯಾರು ತಿಳ್ಕೊಳ್ಳಿ ಅಂತ. ಅವನಿಗೆ ಇನ್ನೊಂದು ಹತ್ತು ಕೆಲಸ ಇರುತ್ತೆ, ಎಲ್ಲ ನೋಡ್ಕೊಂಡೆ ಮಾಡಬೇಕು, ವರದಿನ ಮೇಲ್ಗಡೆ ಕಳಿಸ್ಬೇಕು, ಅವರು ಅದನ್ನ ಪರಿಶೀಲನೆ ಮಾಡಿ ಸರಿ ಇದೆಯಾ ಇಲ್ಲ ಅಂತ ಅವ್ರು ಮಾಡೋದಿಲ್ಲ, ಟೈಮ್ ತಗೊಳತ್ತೆ, ಕೆಲಸ ಮುಗಿಸೋದು ಆಗೋದಿಲ್ಲ ಇದೆಲ್ಲ. ಆಮೇಲೆ ಇಶ್ಯೂ ಅಲ್ಲ ಇದು ಸದ್ಯಕ್ಕೆ, ಯಾಕೆಂದ್ರೆ ಎಲ್ಲೋ ಒಂದು ಬಾರಲ್ಲಿ ಯಾವುದೋ ಒಂದು ಪಬ್ ಅಲ್ಲಿ ನಡೆದ ಒಂದು ಘಟನೆ ನಾನೀಗ ಇದರಲ್ಲಿ ನೀವು ಒಂದು ಬಾರ್ ನಲ್ಲಿ ನಡೆದಿದ್ದು ಅಂತ ಹೇಳ್ಬಿಟ್ಟು ನಮ್ಮ ಈಗಿನ ಯಾಕಂದ್ರೆ ನಿವೃತ್ತ ಅಧಿಕಾರಿಗಳು ಲೋಕೇಶ್ವರ್ ಅವರು, ನಾನು ಇದನ್ನ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ನಿಮ್ಮಿಂದ. ಯಾಕೆ ಅಂತ ಹೇಳಿದ್ರೆ, ಯಾವುದೋ ಒಂದು ಬಾರ್ ನಲ್ಲಿ ಇಟ್ಕೊಂಡ್ ಬರ್ಲಿಕ್ಕೆ ನಾನು ಒಬ್ಬ ಎಂ ಎಲ್ ಎ ಕ್ಯಾಂಡಿಡೇಟ್ ಆದಂತ ವ್ಯಕ್ತಿ, ನನಗೂ ಒಂದು ಗೌರವ ಘನತೆ ಕೂಡ ಇದೆ.
ಸುಮಾರು 150ಕ್ಕೂ ಹೆಚ್ಚು ವಿಡಿಯೋಗಳಿದೆ, 49ಕ್ಕೂ ಹೆಚ್ಚು ಬಾರ್ಗಳದ ಸಂಬಂಧಪಟ್ಟ ದಾಖಲಾತಿಗಳಿದೆ. ಅದನ್ನು ನಾನು ಇಟ್ಕೊಂಡು ಈಗ ಇದು ಮಾಡಿ ಕಾನೂನು ಹೋರಾಟ ಕೂಡ ಇಳಿತೇನೆ. ನಾನು ಅಷ್ಟೇ ಈಸಿಯಾಗಿ ಇದನ್ನ ಬಿಡುವಂತದ್ದಲ್ಲ. ಇವತ್ತಿನವರೆಗೂ ಹಿಡಿದಿರೋ ಕೆಲಸ ಯಾವುದು ಇಲ್ಲ. ನೀವು ರವಿಶೆಟ್ರೆ ನೀವು ಮಾಡಿ ಪಿಎಲ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲಿಕ್ಕೆ ಮುಗಿಸ್ಬೇಡಿ. ನೋಡಿ ಹಿಂಗ್ ಮಾತಾಡ್ತಾ ಇದ್ದಾರೆ ಲೋಕೇಶ್ ಅವರು, ಅನ್ಕೊಂಡಿರ್ಲಿ ಅನ್ನೋದೆಲ್ಲ ಬೇಡ. ಅದು ವಿಚಾರ ನಾನ್ ಏನ್ ಹೇಳ್ಬೋದಿತ್ತು ಅದನ್ನ ಹೇಳ್ತಾ ಇದ್ದೀನಿ. ನೀವೇನ್ ಹೇಳ್ತಾ ಇದ್ರ ಅದನ್ನ ನಾನು ಹಿಂಗೆ ಹೇಳ್ಬಾರ್ದಿತ್ತು ರವಿಶೆಟ್ರು ಅಂತ ನಾನು ಹೇಳಲಿಲ್ಲ. ಅರ್ಥ ಆಯ್ತರ? ನಿಮ್ದು ಏನಿದೆ ಅದು ಹೇಳ್ಕೊಳ್ಳಿ. ನಂದು ಕಾನೂನು ಚೌಕಟ್ಟು ಏನ್ ಹೇಳ್ಬೇಕು ಅದು ಹೇಳ್ತೀನಿ ನಾನು. ಎಸ್ ಎಸ್ ಮೇಡಮ್, ನೀವು ಹೇಳ್ತಾ ಇದ್ರಿ ಆಗ್ಲೆ. ಸೊ ಏನು ಈ ರೀತಿ ಪಬ್ಗಳಲ್ಲಿ ದುಡ್ದಿದ್ದ ಹಣನೆಲ್ಲ ಚೆಲ್ಬಿಟ್ಟು ಮನೆಗೆ ಖಾಲಿ ಕೈಯಲ್ಲಿ ಬರ್ತಾರೆ, ನಮಗೆ ಊಟ ಮಾಡೋಕ್ಕೆ ದಿನನಿತ್ಯ ಜೀವನವನ್ನು ಸಾಗಿಸೋದಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಹೆಣ್ಮಕ್ಳು ಬಂದಿದ್ರು ಅಂತ. ಸೊ ಅವ್ರು ಏನೇನು ಹೇಳಿದರು ಮೇಡಮ್ ನಿಮ್ಮ ಜೊತೆಗೆ? ಮೇಡಮ್, ಆ ರೀತಿ ಹೇಳಿದಾಗ 6 ತಿಂಗಳಿಂದ ಒಂದು ಮುಂಚೆ ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ರವಿ ಶೆಟ್ಟಿ ಸರ್ ಹೋಗಿ ಮಾತಾಡಿದ ನಂತರ ಅವರೇನು ಹೇಳಿದ್ದು, ನಾವೇನು ಅದೇ ಮನೆಗೆ ಹೋಗಿ ಕರ್ಕೊಂಬರ್ತೀವ ಅಂತ ಹೇಳುವಂಥ ಮಾತು ಹೇಳಿದ್ರು. ಅದಾದ ನಂತರ 6 ತಿಂಗಳಿಂದ ನಮ್ಮ ತಂಡ ಬಂದಿದೆ. ಆ ತಂಡನ ಬಿಟ್ಟು ಪಬ್ಗಳಲ್ಲಿ 1-2 ಇವಾಗ ಸಾಹೇಬ್ರು ಹೇಳಿದ್ರು 1-2 ಈ ಥರ ಆಗಿರುತ್ತೆ ಅಂತ. ಮಿನಿಮಮ್ ಇಲ್ಲ ಅಂದ್ರೂ 56 ಪಬ್ಗಳಲ್ಲಿ ಅಷ್ಟು ವಿಡಿಯೋಸು ನಮ್ಮ ಹತ್ರ ಇದೆ. ಅಶ್ಲೀಲವಾಗಿ ವಿಡಿಯೋಗಳನ್ನ ಇದು ಮಾಡೋದು, ಹೆಣ್ಮಕ್ಳಿಗೆ ಚಿಡುಗುವಂಥದ್ದು ಮತ್ತು ದುಡ್ಡು ಹೊಡೆಯುವಂಥದ್ದು ಆ ರೀತಿಯೆಲ್ಲ ನಡೆದಿದ್ದು ಘಟನೆಯನ್ನು ಕಣ್ಣಾರ ನೋಡಿ ನಮ್ಮ ಹತ್ರ ಸಾಕ್ಷಿ ಇರೋದಕ್ಕೋಸ್ಕರ ಈ ಪ್ರತಿಭಟನೆ ಒಪ್ಕೊತಾ ಇದ್ದೀವಿ. ಮತ್ತು ಹೆಣ್ಮಕ್ಳಿಗೆ ಎಲ್ಲ ಅಧಿಕಾರ ಇರುತ್ತೆ. ನಮ್ಮ ಹೊರ ರಾಜ್ಯದಿಂದ ಕರ್ಕೊಂಬಂದು ನಮ್ಮ ಕನ್ನಡಿಗರಿಗೆ ದುಡ್ಡಿನ ಆಸೆಗೆ ಬಡವ್ರು ಹೆಣ್ಮಕ್ಳನ್ನ ಹಾಳು ಮಾಡ್ತಾ ಇರೋದು ಇದು ತಪ್ಪು. ನಮ್ಮ ಸರ್ಕಾರಕ್ಕೆ ಹೇಳೋದು, ಅಧಿಕಾರಿಗಳಿಗೆ ಹೇಳೋದು, ನಿಮ್ಮನೆ ಹೆಣ್ಮಕ್ಳನ್ನ ಇದೇ ತರ ಬಿಡಿ. ಯಾಕೆ ನಮ್ಮ ಬಡ ಹೆಣ್ಮಕ್ಳು ನಮ್ಮ ಕನ್ನಡಿಗರ ಬಕಪಕ್ಷಿಗಳ ತರ ನಮ್ಮ ಕನ್ನಡಿಗರ ಹೆಣ್ಮಕ್ಳನ್ನ ಯಾಕೆ ತಗೋಬೇಕು? ಇವರು ಅವಶ್ಯಕತೆ ಇದೆಯಾ? ನಮ್ಮ ಹೆಣ್ಮಕ್ಳು ಬಡದಿಂದ ಊಟ ತಿನ್ನೋದಿಕ್ಕೂ ಬಡತನ ಇರುತ್ತೆ. ಹಾಗನ್ಬಿಟ್ಟು ಮೈ ಬಿಚ್ಕೊಂಡು ಇರ್ತಿ ಅಶ್ಲೀಲವಾಗಿ ವಿಡಿಯೋ ಮಾಡ್ಲಿಕ್ಕೆ ನಮ್ಮ ಹೆಣ್ಮಕ್ಳಿಗೆ ನಮ್ಮ ಕನ್ನಡಿಗರ ಹೆಣ್ಮಕ್ಳನ್ನ ತಗೊಂತಾರಲ್ಲ ಅದಕ್ಕೆ ನಮ್ಗೆ ತುಂಬಾ ಕೋಪ ಬರ್ತಾ ಇರೋದು ಮೇಡಮ್. ಇದು ಏನ್ ಗೊತ್ತಾ ಮೇಡಮ್, ಹೀಗೆ ಎದುರುಗಡೆ ನಿಲ್ಲಿಸ್ತಾರೆ, ನಿಲ್ಲಿಸಿ ಬಕ ಪಕ್ಷಿಗಳ ತರ ಹೆಣ್ಣು ಮಕ್ಕಳನ್ನ ನೋಡೋದು, ಕೆಟ್ಟ ಸನ್ನೆಗಳನ್ನ ಮಾಡೋದು, ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನನ್ನ ಪ್ರಶ್ನೆ. ಅವ್ರ ಜೊತೆ ಮತ್ತೆ ಡ್ಯಾನ್ಸ್ ಮಾಡುವಂಥದ್ದು, ಬೀರುಗಳನ್ನ ಹುಯ್ಯುವಂಥದ್ದು, ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ? ಇದು ಯಾವ ಪುರುಷಾರ್ಥಕ್ಕಾಗಿ ಮಾಡ್ತಾರೆ? ಅದೇ ಅವ್ರ ಮನೆ ಹೆಣ್ಣು ಮಕ್ಕಳನ್ನ ಅಲ್ಲಿ ಇಟ್ಬಿಟ್ಟು ದುಡ್ಡು ಮಾಡ್ಲಿ. ನೋವಿನ ಅರ್ಥ ಆಗ್ತದೆ. ಈಗ ಹೊರ ರಾಜ್ಯದಿಂದ ಹೆಣ್ಮಕ್ಳು ಬಂದಿದ್ದಾರೆ, ಪಾಪ ಅವರು ಹೆಣ್ಮಕ್ಳೆ. ಇಲ್ಲಿ ನಮ್ಮ ರಾಜ್ಯದವರು ಈಗ ಅದಕ್ಕೆ ಇದಾಗ್ತಾ ಇದ್ದಾರೆ, ಅವರು ಹೆಣ್ಮಕ್ಳೆ. ಈಗ ನೀವು ಸಾಂಸ್ಕೃತಿಕಕ್ಕಾಗಿ ಕಲೆಗಾಗಿ ಅದನ್ನು ಏನು ಸರ್ಕಾರ ಒಂದು ಗೈಡ್ಲೈನ್ಸ್ ಹೊರಡಿಸಿದ್ಯೋ ಅಥವಾ ಕೋರ್ಟ್ ಇದು ಮಾಡಿದ್ಯೋ ಅದನ್ನ ಫಾಲೋಅಪ್ ಮಾಡಿ. ಅದ್ರ ಬಗ್ಗೆ ನಮ್ದು ಅಭ್ಯಂತರ ಇಲ್ಲ, ಅದನ್ನ ನಮ್ಗೆ ಯಾವುದೇ ಇದೇ ಇಲ್ಲ. ನಾವು ಕೇಳೋದೊಂದೇ, ಅನಧಿಕೃತವಾಗಿ ನಿಮ್ಮ ಗೈಡ್ಲೈನ್ಸ್ ಅಲ್ಲಿ ಇಲ್ಲದೆ ಇರೋದನ್ನೆಲ್ಲ ನೀವು ಮಾಡ್ತಾ ಇದ್ದೀರಿ, ಅದನ್ನ ಬಂದ್ ಮಾಡಿ. ಅದೇ ಒಬ್ಬ ಚಿಕ್ಕ ಪುಟ್ಟ ಹೋಟ್ಲ್ ಅನ್ನು ಮಾಡಿದ್ರೆ ಅದಕ್ಕೆ ಬಿಡ್ತೀರ? ಅವನು ಬಂಡವಾಳ ಸಿಕ್ಕಾಪಟ್ಟೆ ಸುರಿದಿರ್ತಾನೆ, ಅವನ್ ಮಾಡ್ತಾನೆ, ಅವನ್ನ ನೀವು ಒಂದು ಚೂರು ಏನಾರು ವ್ಯತ್ಯಾಸ ಆದ್ರೆ, ಇದು ಕುಡಿಯುವ ನೀರಿಗೆ ಒಂದು ಬಾಟ್ಲಿಗೆ 20 ರೂಪಾಯಿ ಸಿಗುವ ಬಾಟ್ಲನ್ನ 500 ರೂಪಾಯಿ ಮಾರ್ತಾರೆ. ಹಾಗಾದ್ರೆ ಅದಕ್ಕೆ ಅವಕಾಶ ಇದೆಯಾ? ಹೊರಗಡೆ ಅದು 20 ರೂಪಾಯಿಂದ ಅಕಸ್ಮಾತ್ ಅವನೊಬ್ಬ ಬಡವ ಕಾಂಡಿಮೆಂಟ್ಸ್ನ ಏನೋ ಇಟ್ಕೊಂಡು ಒಂದು 2 ರೂಪಾಯಿ ಫ್ರಿಜ್ ಚಾರ್ಜ್ ಅಂತ ಇಟ್ಕೊಂಡ್ರೆ, ಯಾರು ಒಂದು ಸಣ್ಣ ಅಲಿಗೆನ್ಸ್ ಮಾಡಿದ್ರೆ ಅವನ ಮೇಲೆ ಕೇಸ್ ಮಾಡ್ತಿರಲ್ಲ? ಯಾಕೆ ಅವ್ರಿಗೆ ಬಡವರಿಗೊಂದು ಇವರಿಗೊಂದು ಯಾಕೆ ಮಾಡ್ತೀರಿ? ಗೊತ್ತಾಯ್ತಾ, ಯಾಕೆ ಮಾಡ್ತೀರಿ? ಇದು ನನ್ನ ಪ್ರಶ್ನೆ. ಮತ್ತೆ ಆ ಹೆಣ್ಣು ಮಕ್ಕಳನ್ನ ಎದುರುಗಡೆ ನಿಲ್ಲಿಸ್ಕೊಂಡು ಬಕ ಪಕ್ಷಿಗಳ ಆ ಕಾಮಿತೃಷೆಯ ಕಣ್ಣಿಂದ ನೋಡುವಾಗ, ಅವ್ರನ್ನ ಡ್ಯಾನ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡುವಾಗ, ಅದಕ್ಕೆ ಎಷ್ಟು ಸರಿ? ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಇದರ ಈ ಸಂಸ್ಕೃತಿ ಅವಶ್ಯಕತೆ ಇದೆಯಾ? ಈಗ ಓಕೆ, ಕಲೆ, ಈಗ ಆರ್ಕೆಸ್ಟ್ರಾಗಳು ನಡೀತದೆ, ಭಾಳಷ್ಟು ಹೆಣ್ಮಕ್ಳು ಸರ್ವಿಸ್ ಕೊಡೋದು ಮಾಡ್ತಾರೆ, ಇದೆಲ್ಲ ಒಂದು ಗೌರವಿತವಾಗಿರ್ತದೆ. ಅರಬೆತ್ತಲೆ ಮಾಡಿಕೊಂಡು ಬಟ್ಟೆಗಳನ್ನು ತುಂಡು ಉಡುಗೆ ಅತಿ ತುಂಡು ಉಡುಗೆಯನ್ನು ಮಾಡಿಕೊಂಡು, ಯಾರೋ ಒಬ್ಬ ಕಾಮ ಪಿಶಾಚಿ ಅದನ್ನು ನೋಡ್ತಾ ಇರ್ತಾನೆ ಪುಣ್ಯಾತ್ಮ, ಅದನ್ನು ಇದು ಮಾಡಿಕೊಂಡು ಎಷ್ಟು ಮಟ್ಟಿಗೆ ಸರಿ? ಅದು ಆ ಜಾಗದಲ್ಲಿ ಬೇರೆ ಹೆಣ್ಮಕ್ಳನ್ನ ಬಿಟ್ಬಿಡೋಣ, ನಮ್ಮ ಮನೆ ಹೆಣ್ಮಕ್ಳನ್ನ ಒಂದ್ಸಲ ನಿಲ್ಲಿಸಿ ನೋಡೋಣ. ಕಲ್ಪನೆ ಮಾಡ್ಕೊಳ್ಳೋಕೆ ಕೂಡ ಕಷ್ಟ ಆಗ್ತದೆ. ಇದನ್ನು ಯಾಕೆ ಬಿಡ್ತೀರಿ ಇದರಲ್ಲಿ ಯಾಕೆ? ಹಾಗಾದ್ರೆ ಬೇರೆ ಈಗ ಬಾರ್ಗಳು ಎಷ್ಟು ದುಡ್ಡೆಲ್ಲ ಸುರಿದ್ಬಿಟ್ಟು ಬೇರೆ ಸಣ್ಣ ಪುಟ್ಟ ಬಾರ್ಗಳು ಮಾಡಿರ್ತಾರೆ, ವೈನ್ ಸ್ಟೋರ್ಗಳು ಮಾಡಿರ್ತಾರೆ, ಅವರು ಆ ರೀತಿ ಮಾಡಲಿಕ್ಕಿದೆಯಾ? ಪಾಪ ಅವರು ಒಳ್ಳೆ ರೀತಿಯಿಂದ ಮಾಡ್ತಾ ಇರ್ತಾರೆ, ಕರೆಕ್ಟ್ ಟೈಮಿಗೆ ಬಂದು ಮಾಡ್ತಾರೆ. ಹೀಗೆ ನಾನು ಹೇಳೋದೇನು, ಗೈಡ್ಲೈನ್ಸ್ ಪ್ರಕಾರ ಮಾಡಿ. ನಮ್ಮ ಯಾವ ಹೋರಾಟನೂ ಬೇಕಾಗಿಲ್ಲ, ಯಾವ ಕಾನೂನು ಬೇಕಾಗಿದೆ ಏನು ಬೇಡ. ಆ ಗೈಡ್ಲೈನ್ಸ್ ಏನು ಕೊಟ್ಟಿದೆ ಸರ್ಕಾರ? ಈಗ ಸಣ್ಣ ಪುಟ್ಟದ್ದು ಏನಾದರೂ ವ್ಯತ್ಯಾಸಗಳು ಬಂದರೆ ಓಕೆ, ಇದು ಪೂರ್ತಿ ವ್ಯತ್ಯಾಸ ಮಾಡ್ಕೊಳ್ಳೋದೆ ಹೋದಾದರೆ ಹೇಗೆ?
ಅಂತ ನಮ್ಮ ಪ್ರಶ್ನೆ. ಎಸ್ ಎಸ್ ಲೋಕೇಶ್ ಸರ್, ಈಗ ನೈಟ್ ಟೈಮು ಪೊಲೀಸರು ನೈಟ್ ರೌಂಡ್ಸ್ ಅಂತ ಹೋಗ್ತಾರೆ, ಸೊ ಇಂತಹ ಸಂದರ್ಭದಲ್ಲಿ ಪಬ್ಗಳು ಓಪನ್ ಆಗಿದೆಯಾ ಇಲ್ವಾ, ಅಲ್ಲಿ ಸದ್ದು ಬರ್ತಾ ಇದೆಯಾ, ಏನಾದರೂ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆಯಾ ಇಲ್ವಾ ಅನ್ನೋ ಕರ್ತವ್ಯವನ್ನು ಮಾಡೋದು ಪೊಲೀಸರ ಕೆಲಸ ಆಗಿರುತ್ತೆ. ಸೊ ನಮ್ಮ ಬೆಂಗಳೂರಿನ ಪೊಲೀಸರು ಈ ಕರ್ತವ್ಯವನ್ನು ಮರೆತು ಬಿಟ್ಟಿದ್ದಾರಾ ಅಂತ? ಇಲ್ಲ, ಆತರ ಏನಿಲ್ಲ. ಅಲ್ಲ, ಪೊಲೀಸರ ಬಗ್ಗೆ ನಮ್ದು ಆರೋಪ ಇಲ್ಲ, ಪೊಲೀಸರ ಬಗ್ಗೆ ಆರೋಪ ಇಲ್ಲ. ನೋಡಿ, ಒಬ್ಬರ ಮೇಲೆ ಒಬ್ರು ಸೂಪರ್ವಿಷನ್ ಅಂತ ಇದೆ, ಯಾರು ಎಲ್ಲಿ ಇಂಡಿಪೆಂಡೆಂಟ್ ಆಗಿ ಮಾಡತ್ತದಿಲ್ಲ, ಆಮೇಲೆ ಅವ್ ಇಷ್ಟ ಬಂದಂಗ ಮಾಡಕ್ಕೂ ಬರೋದಿಲ್ಲ. ಈಗ ಎಲ್ಲಾ ಕಡೆ ಸಿಸಿ ಟಿವಿ ಕವರೇಜಸ್ ಇದೆ, ಪ್ರತಿಯೊಂದು ಬಾರ್ಗೂ ಸಿಸಿ ಟಿವಿ, ಎಂಟ್ರೆನ್ಸ್ ಒಳಗಡೆವರೆಗೂ ಎಲ್ಲ ಸಿಸಿ ಟಿವಿ ಇದೆ. ಮತ್ತೆ ಪೊಲೀಸ್ನವರು ಯಾವುದೇ ಆತರದ ಇದ್ದಾಗ ಗೊತ್ತಾದ್ರೆ ಹೋಗ್ತಾರೆ, ಅವ್ರ ಕಣ್ ಮುಂದೆ ನೋಡಿದ್ದಾದ್ರೆ ಆಕ್ಷನ್ ಹೋಗ್ತಾರೆ. ಇವ್ರನ್ನ ಕಂಡಾಗ ಇರ್ಬೋದು, ಅವ್ರು ನೋಡಿದಾಗ ವಿಚಾರ ಇಲ್ದಲೇ ಇರ್ಬೋದು, ಪೊಲೀಸ್ ಬಂದಾಗ ಎಲ್ಲರೂ ಅಲರ್ಟ್ ಆಗಿರ್ತಾರೆ, ಅದು ಸಹಜವಾಗಿ ಏನು ಕಾಣಲ್ಲ. ಬಟ್ ಇಲ್ದಾಗ ಇವ್ರೇನು ನಡೆದಿರೋ ವಿಚಾರಗಳಲ್ಲಿ ಎನ್ಕ್ವೈರಿ ಆಗುತ್ತೆ, ಎನ್ಕ್ವೈರಿ ಆಗ್ದಲೇ ಏನಿಲ್ಲ, ನಾವು ಮಾಡಿದ್ವಿ ಎನ್ಕ್ವೈರೀಸ್. ಬಟ್ ಏನಾಗುತ್ತೆ, ಆ ಹೆಣ್ಣು ಮಕ್ಕಳುಗಳು ಸ್ಟೇಟ್ಮೆಂಟ್ ಕಂಪಲ್ಸರಿ ಬೇಕಾಗುತ್ತೆ ನಮ್ಗೆ. ನಮ್ಗೇನು ಆ ಥರದ್ದು ನಡೆದಿಲ್ಲ, ನಮ್ಗೇನು ಬಂದಿಲ್ಲ, ಆ ಥರ ವಿಚಾರಣೆ ಆಗಿಲ್ಲ, ನಾವು ಸೇಫ್ ಆಗಿದ್ವಿ ಅಂತ ಅವ್ರ ಹೇಳಿಕೆಗಳು ಬಂದಾಗ ನಾವನ್ನು ಹೊರತಾಗಿ ಇಂಡಿಪೆಂಡೆಂಟ್ ಆಗೂ ಎನ್ಕ್ವೈರಿ ಮಾಡಿದ್ವಿ. ಇವ್ರು ಹೇಳ್ದಂಗೆ ಬಡವ್ರ ಮಕ್ಳು ಇರ್ಬೋದು, ಅವ್ರೇನು ಕರ್ನಾಟಕದವ್ರು ಅಂತ ಏನಿಲ್ಲ, ದೇಶದ ಎಲ್ಲಾ ಮೂಲೆಯಿಂದ ಹೆಣ್ಮಕ್ಳಲ್ಲಿ ಒಂದು ಕೆಲಸ ಮಾಡ್ತಾರೆ, ಆರ್ಟಿಸ್ಟ್ಗಳಾಗಿ ಕೆಲಸ ಮಾಡ್ತಿರ್ತೀವಿ ಅಂತಾರೆ. ಅದು ಗೈಡ್ಲೈನ್ಸ್ ಆಫ್ ದಿ ಸುಪ್ರೀಂ ಕೋರ್ಟು, ಹೈಕೋರ್ಟ್ದು ಆರ್ಡರ್ಸ್ಗಳಲ್ಲಿ ನಾವು ಆರ್ಟಿಸ್ಟ್ಗಳಾಗಿ ಕೆಲಸ ಮಾಡಿದ್ವಿ. ಡ್ಯಾನ್ಸ್ ಮಾಡೋದು ತಪ್ಪಲ್ಲ ಅಂತಲೂ ಸುಪ್ರೀಂ ಕೋರ್ಟ್ ಹೇಳಿದೆ, ಡ್ಯಾನ್ಸ್ ಅದು ಅವ್ರ ಆರ್ಟ್, ಅದು ಅವರು ಮಾಡ್ಬೋದು. ದುಡ್ಡೇಸಿ ಅದು ಮಾಡೋದು ಅನ್ನೋ ವಿಚಾರ ಆಕ್ಚುಲಿ ಕಾನೂನಲ್ಲಿ ಅಫೆನ್ಸ್ ಅಂತ ಏನು ಪ್ರಶ್ನೆ ಅಲ್ಲ ಅದು, ಆದರೆ ಅಸಹ್ಯ ಕಾಣುತ್ತೆ ಅನ್ನೋದು ಪ್ರಶ್ನೆಯಲ್ಲಿ ಅದನ್ನು ನಾವು ರಿಸ್ಟ್ರಿಕ್ಟ್ ಮಾಡ್ತೀವಿ. ಅದನ್ನು ಮಾಡಬಾರ್ದು ಅಂತ ಕೊಡೋದು, ಅವ್ರು ಕೊಡೋದು ತಗೊಳೋದಿದ್ರೆ ಗೌರವ ಕೊಡಬೇಕು, ತಗೋಬೇಕು. ಒಬ್ರು ರೆಸ್ಪೆಕ್ಟ್ ಮಾಡೋದಾದ್ರೆ ಅಸಹ್ಯವಾಗಿ ನಡ್ಕೋಬೇಡಿ ಅಂತ ಎಲ್ಲರಿಗೂ ಒಂದಸ್ ಅದು ಇನ್ಸ್ಟ್ರಕ್ಷನ್ ಇರುತ್ತೆ. ಮತ್ತೆ ಇಂತಿಂತದೇ ಅಂತ ಅವ್ರು ಹೇಳಿದಾಗ ಶೆಡ್ಯೂಲ್ ಇದೆ, ಪ್ರತಿಯೊಂದು ವಿಚಾರದಲ್ಲಿ ಹಿಂಗೆ ನಡ್ಕೋಬೇಕು ಹಿಂಗೆ. ಮತ್ತೆ ನೀರಿನ ಬಾಟು ರೇಟು ಪಾಟು ಅದೆಲ್ಲ ಇದೆಯಲ್ಲ, ಅದು ಪೊಲೀಸಿಗೆ ಸಂಬಂಧಪಟ್ಟದ ವಿಚಾರ ಅಲ್ಲ. ಅದು ಆ ನೀರು 20 ರೂಪಾಯಿಗೆ ಮಾರ್ತಾನೋ 200 ರೂಪಾಯಿಗೆ ಮಾರ್ತಾನೋ ಅದು ತಗೊಳ್ಳೋನಿಗೆ ಬಿಟ್ಟಿದ್ದು. ಅವ್ನು ತಗೊಂಡವನು 500 ಕೊಟ್ಟು ತಗೊಂತೀನಿ ಅಂದ್ರೆ ಯಾರಾದ್ರೂ ಕೊಡ್ತಾರೆ, ಅವ್ನು ಇಲ್ಲಪ್ಪ ಇದು 20 ರೂಪಾಯಿ ಬೆಲೆ ನಾನು ಕೊಡಲ್ಲ ಅಂತಂದ್ರೆ. ಇಲ್ಲ ಇಲ್ಲ, ನೀರಿನ ಬಾಟ್ಲು ನಾನು ಒಪ್ಪೋದಿಲ್ಲ ಸರ್, ಯಾಕಂದ್ರೆ ಬರೀ ಪಬ್ಬು ಬಾರ್ಗಳಲ್ಲಿ ಅಷ್ಟೇ ಅಲ್ಲ, ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ನೀರಿನ ಬಾಟ್ಲು ಡಿಪೆಂಡ್ ಅಲ್ಲ, ಅದಕ್ಕೂ ಒಂದು ಗೈಡ್ಲೈನ್ಸ್ ಇದೆ. ಎಲ್ಲರೂ ಒಪ್ಕೊಂಡು ಅದನ್ನ ಎಲ್ಲರೂ ಒಪ್ಕೊಂಡಿದ್ದಾರೆ, ಒಪ್ಕೊಂಡು ಅದಕ್ಕಾಗದ್ ಸರಿ, ಆದ್ರೆ ಅದಕ್ಕೂ ಒಂದು ಗೈಡ್ಲೈನ್ಸ್ ಇದೆ. ಹಾಗಾದ್ರೆ ಗೈಡ್ಲೈನ್ಸ್ ಯಾಕಿರ್ಬೇಕು, ಗೈಡ್ಲೈನ್ಸ್ ಗಳು ಯಾಕಿರ್ಬೇಕು, ಈ ರೀತಿ ಇರಬೇಕು ನಿಯಮ ಅನ್ನೋ ಗೈಡ್ಲೈನ್ಸ್ ಗಳು ಯಾಕಿರ್ಬೇಕು? ನಾನು ಈಗ ಕೇಳ್ತಾ ಇರೋದು ಒಂದೇ, ನಿಮ್ಗೆ ಅಧಿಕೃತ ಈಗ ಅನಧಿಕೃತಗಳನ್ನ ತಡಿಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಅಷ್ಟಿಷ್ಟು ಅದನ್ನು ಅಧಿಕೃತ ಮಾಡಿ, ರಸ್ತೆ ಮೇಲೆ ಯಾರ್ಯಾರು ಯಾರ್ಯಾರು ಅವ್ರ ಇಷ್ಟ ಬಂದಂಗೆ ಇರಲಿ, ಯಾರ್ಯಾರು ಎಷ್ಟಕ್ಕೆ ಬೇಕಾದ್ರೂ ಮಾತಾಡಲಿ, ಯಾರು ಎಷ್ಟು ಟೈಮ್ ಬೇಕಾದ್ರೂ ತೆರೆದಿಟ್ಟಿರ್ಲಿ, ಯಾರು ಯಾವ ರೀತಿ ಬೇಕಾದ್ರೂ ಮಾಡ್ಕೊಳ್ಳಿ. ಯಾಕೆ ಒಬ್ರಿಗೊಂದು ಮಾಡ್ತೀರಾ? ಹಾ ಹೇಳಿ ಸರ್. ಪ್ರಜಾಪ್ರಭುತ್ವ ವ್ಯವಸ್ಥೆ, ರವಿ ಶೆಟ್ಟಿ ಅವ್ರಿಗೂ ಅವಕಾಶ ಇದೆ. ಅವ್ರು ಈಗ ಎಕ್ಸ್ ಡೆಪ್ಯೂಟೇಟ್ ಕ್ಯಾಂಡಿಡೇಟ್ ಅಂತ ಅವರೇ ಹೇಳ್ತಾರಲ್ಲ, ಲಾ ಮೇಕರ್ಸ್ ಎಲ್ಲರೂ ಇವರೇನೆ, ಪಬ್ಲಿಕ್ ಯಾರು ಬೇರೆ ಯಾರು ದೇಶದವ್ರು ಒಂದು ಮಾಡಲ್ಲ. ಮತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಿರೋ ಅಧಿಕಾರಿಗಳು ಇಲ್ಲೇವ್ರೇನೆ, ಅದನ್ನ ಫೇಸ್ ಮಾಡ್ತಿರೋರು ಮತ್ತೆ ಅದನ್ನ ಎಂಜಾಯ್ ಮಾಡ್ತಿರೋರು ಇಲ್ಲೇವ್ರೇನೆ. ದಯಮಾಡಿ ಏನಾರು ಅವಕಾಶ ಇದ್ದರೆ ಆ ಕಾನೂನು ಮಾಡೋಕೆ ಒಂದು ಜಾಗದಲ್ಲಿ ಎಲ್ಲರೂ ಕೂತ್ಕೊಂಡು ಅಲ್ಲಿ ಬದಲಾಯಿಸಿ ಕಾನೂನುಗಳು ವಿಚಾರಗಳನ್ನ, ಆಮೇಲೆ ಎಲ್ಲಾದ್ರೂ ಸರಿಯಾಗುತ್ತೆ ಅಂತ ಹೇಳ್ಬೋದು ನಾವು. ಈಗ ನಾನು ಹೇಳಿದೆ ನಿಮ್ಗೆ, ಮುಸ್ಲಿಂ ಕಂಟ್ರೀಸ್ ಅಲ್ಲಿ ಡ್ರಿಂಕ್ಸ್ ಅವೈಲಬಿಲಿಟಿ ಎಲ್ಲೂ ಸಿಕ್ಕಲ್ಲ ನಿಮ್ಗೆ, ಆದ್ರೆ ದುಬೈಯಲ್ಲಿ ನಿಮ್ಗೆ ಎಲ್ಲಾ ಸಿಗುತ್ತೆ. ಯಾಕೆ ಅಲ್ಲಿ ಅಲೋ ಮಾಡಿದ್ದಾರೆ? ಯಾಕಲ್ಲಿ ನೈಟ್ ಲೈಫ್ ಇದೆ? ಯಾಕಲ್ಲಿ ದುಡ್ಡು ಎರ್ಚಾದ್ರು ಎಲ್ಲಾದ್ರೂ ಎರ್ಚಾಡ್ತಾರೆ ಅಲ್ಲಿ? ಇದಕ್ಕಿಂತ ವರ್ಸ್ಟ್ ನೈಟ್ ಲೈಫ್ ಅಲ್ಲಿ ನೋಡ್ಬೋದು ಯಾರಾದ್ರೂ. ಮತ್ತೆ ಅಲ್ಲಿ ಯಾಕೆ ಅಲೋ ಮಾಡಿದಾರೆ? ಅಲ್ಲಿ ಯಾವ ಸಂಸ್ಕೃತಿ ಇದೆ ಅಲ್ಲಿ? ಯಾಕೆಂದ್ರೆ ಅದು ಕಾಸ್ಮೋಪಾಲಿಟನ್ ಬದುಕನ್ನ ಅವ್ರು ಕೊಟ್ಟರೆ ಅವ್ರ ಬಿಸ್ನೆಸ್ ಬದುಕಲ್ಲಿ ಆಗೋದು ಅಂತ ಗೊತ್ತಿತ್ತು, ಅದಕ್ಕೆ ಅಲೋ ಮಾಡಿದ್ದಾರೆ. ಈ ಒಂದು ವ್ಯವಸ್ಥೆಯನ್ನ ಎಲ್ಲಾರು ಯೋಚನೆ ಮಾಡಬೇಕು. ನಾನು ಅದೇ ಹೇಳ್ತೇನೆ ಸರ್, ಅಧಿಕೃತವಾಗಿ ಅಲೋ ಮಾಡಿ. ನಾನು ಮಾತಾಡ್ತೀನಿ ಇನ್ನು ಸಾಕಷ್ಟು ವಿಚಾರಗಳಿದೆ ಚರ್ಚೆ ಮಾಡೋದಕ್ಕೆ.
ಎಸ್ ಮೇಡಮ್, ನೀವೇನೀಗ ನಾಳೆ ಪ್ರೊಟೆಸ್ಟ್ ಮಾಡೋದಕ್ಕೂ ಕೂಡ ಸಜ್ಜಾಗಿದ್ದೀರಾ, ಸೊ ಲೈವ್ ಬ್ಯಾಂಡ್ಗಳನ್ನು ಬಂದ್ ಮಾಡಿ ಅನ್ನೋ ಕುರಿತಾಗಿ. ಸೊ ಪಬ್ಗಳಲ್ಲಿ ಬಾರ್ಗಳಲ್ಲಿ ಎಷ್ಟೋ ಜನರು ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಸೊ ನಾವು ಆ ಆ್ಯಂಗಲಲ್ಲಿ ತಗೊಳ್ಳೋಣ. ಒಂದಷ್ಟು ಜನ ನಿಮ್ಮ ಈ ಬಂದ್ ಮಾಡಿ ಅನ್ನೋ ಕರೆಗೆ ಸಾಥ್ ಕೊಡಬಹುದು, ಇನ್ನೊಂದಷ್ಟು ಜನ ಇರ್ತಾರೆ ಸೊ ಹೆಣ್ಣು ಮಕ್ಕಳು ಅವರ ಸ್ವಇಚ್ಛೆಯಿಂದ ಬಂದಿರ್ತಾರೆ. ಸೊ ಅವ್ರೇನಾದ್ರೂ ಹೇಳಿದ್ರ ನಮ್ಗೆ ಕಷ್ಟ ಆಗ್ತಾ ಇದೆ ಅಂತ, ಸೊ ಯಾಕೆ ಸುಮ್ ಸುಮ್ನೆ ಬಂದ್ ಮಾಡಿ ಅನ್ನೋದು, ಸೊ ಅವ್ರ ಹೊಟ್ಟೆ ಮೇಲೆ ಯಾಕೆ ಹೊಡೆಯೋದು ಅನ್ನೋ ಪ್ರಶ್ನೆಗೆ ಏನ್ ಹೇಳ್ತೀರಾ ನೀವು? ಮೇಡಮ್, ನಾವು ಅವ್ರ ಹೊಟ್ಟೆ ಮೇಲೆ ಹೊಡಿತಾ ಇಲ್ಲ, ಬಟ್ ಕೆಲವ್ರು ಹೆಣ್ಮಕ್ಳು ನಮ್ ಕನ್ನಡಿಗರು ಹೆಣ್ಮಕ್ಳನ್ನ ಸೆಳೆಯುವ ದುಡ್ಡಿನ ಆಸೆಗೆ ಸೆಳೆಯುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ಹಾಗಾಗಿ ನಾವು ಆ ಪಬ್ಗಳನ್ನ ಬಂದ್ ಮಾಡಿ ಅನ್ನೋ ಒಂದು ಉದ್ದೇಶದಿಂದ ಈ ಹೋರಾಟ ಮಾಡ್ತಾ ಇದೀವಿ. ಅನಧಿಕೃತ ಅಧಿಕೃತ ಬೇಡ ಮೇಡಮ್, ಅಧಿಕೃತವಾಗಿ ಏನ್ ನಡೀತಿದ್ರು ಅದ್ ನೋಡ್ಕೊಳ್ಳಿ, ಅನಧಿಕೃತವಾಗಿ ಏನ್ ನಡೀತಿದ್ರು ಅದನ್ನ ಬಂದ್ ಮಾಡಿ, ಮತ್ತೆ ಬಡವ್ರ ಹೆಣ್ಮಕ್ಳುಗಳನ್ನ ದುಡ್ಡಿನ ಆಸೆಗೆ ಸೆಳೆಯುವಂತ ಕೆಲಸ ದಯವಿಟ್ಟು ಮಾಡಬೇಡಿ ಅಂತ ಬಂದ್ ಮಾಡೋಕೋಸ್ಕರ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಮೇಡಮ್. ನಾನು ಹೇಳ್ತಾ ಇರೋದು ಒಂದೇ ಮೇಡಮ್ ಅವರೇ, ಅವ್ರು ಏನು ಅವರಿಗೆ ಸರ್ಕಾರ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕಾಗತ್ತೆ. ಅಕಸ್ಮಾತ್ ಅವ್ರಿಗೆ ಕೆಲಸ ಬಿಟ್ಟಿದ್ದೆ ಹೋದವರು ಒಳ್ಳೆ ರೀತಿಯಿಂದಾಗ ಕೆಲಸ ಮಾಡ್ಕೊಂಡು ಹೋಗ್ಲಿ, ಅವರು ಅಲ್ಲೇ ನಮಗೇನು ತೊಂದರೆ ಇಲ್ಲ. ನಮ್ಗೆ ಆ ಅನೈತಿಕತೆ ಈ ಕೆಟ್ಟ ಕೆಟ್ಟದಾಗಿ ಮತ್ತು ಅವ್ರ ಆರೋಗ್ಯಕ್ಕೆ ಹಾನಿಕರ ಆಗುವಂಥ ಆ ಸ್ಮೋಕು ಅಷ್ಟೊಂದು ಮಾಡೋದು, ಸ್ಮೋಕ್ ಜೋನ್ ಬೇರೆ ಮಾಡಿ ಸಪ್ರೇಟ್ ಮಾಡಿ, ಅದಕ್ಕೆ ಇಂತಿಷ್ಟೇ ಈಗ ಒಂದು ಸಿನಿಮಾ ಥಿಯೇಟರ್ ಮಾಡಬೇಕಂದ್ರೆ ಇಂತಿಷ್ಟೇ ಥಿಯೇಟರ್ ಇರಬೇಕು, ಇಂತಿಷ್ಟೇ ಟಾಯ್ಲೆಟ್ ಇರಬೇಕು, ಇಂತಿಷ್ಟೇ ಇದಿರಬೇಕು ಅಂತ ಇದೆ. ಇಲ್ಲಲ್ಲ, ಅದು ಎಲ್ಲಿದೆ ನಿಯಮ? ಆ ನಿಯಮಗಳು ಮಾಡಿ ನೀವು ಗೈಡ್ಲೈನ್ಸ್ ಪ್ರಕಾರ ಮಾಡ್ಕೊಂಡವ್ರಿ. ನಂದೇನು ಅವ್ರು ಮನಸ್ಸೋ ಇಚ್ಛೆ ಪ್ರಕಾರ ಮಾಡೋದೇ ಹೋದಾದ್ರೆ ನಾಳೆ ದಿವಸ ಹೇಳ್ತಾರೆ ನನಗೆ ಮನಸ್ಸಿದೆ, ನಾನು ವೇಷವಾಟಿಕೆ ಮಾಡ್ತೀನಿ, 10 ಜನ ಜೊತೆ ವೇಷವಾಟಿಕೆ ಮಾಡ್ತೀನಿ ಅಂತ ಪರ್ಮಿಷನ್ ಕೊಡ್ತೀರಾ ನೀವು? ಅದು ಕೊಡಕ್ಕೆ ಬರಲ್ಲ, ಮನಸ್ಸೋ ಇಚ್ಛೆ ಥರ ಮಾಡಕ್ಕೆ ಬರಲ್ಲ. ಇದಕ್ಕೆ ಸಂವಿಧಾನ, ಇದಕ್ಕೆ ಆದಂಥ ಒಂದು ಕಾನೂನು, ಇದಕ್ಕೆ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಇದನ್ನು ಗೌರವಿಸಲೇಬೇಕಾಗತ್ತೆ ಎಲ್ಲರೂ. ಬಂದು ಬಂದರಲ್ಲ ಹೇಗೆ ಅವ್ರು ಮಾಡ್ತೀನಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಾನು ರೋಡ್ ಮಧ್ಯದಲ್ಲಿ ಒಂದು ಇದು ಇಟ್ಕೋತೀನಿ, ಬೇಕರಿ ಇಟ್ಕೋತೀನಿ, ಅಂಗಡಿ ಇಟ್ಕೋತೀನಿ ಅಂದ್ರೆ ನಡೀತದ? ಅದಕ್ಕೆ ಆದಂಥ ಗೈಡ್ಲೈನ್ಸ್ ಇರ್ತದೆ, ಹೀಗೆ ನಡಿಬೇಕಂತ ಇರುತ್ತೆ. ಕೆಲವೊಂದೊಂದು ಸಣ್ಣ ಪುಟ್ಟ ತಪ್ಪುಗಳು ಆಗೋದು ನಮ್ಮ ಸಾಹೇಬರು ಹೇಳ್ದಂಗೆ ಸತ್ಯ. ಆದರೆ ಅದನ್ನೇ ತಪ್ಪನ್ನೇ ಉದ್ಯಮವಾಗಿ ಮಾಡ್ಕೋಬಾರ್ದು. ಉದ್ಯಮದಲ್ಲಿ ತಪ್ಪು ನಡೆಯೋ ಸಹಜ, ಉದ್ಯಮನೇ ತಪ್ಪಾಗಿ ಮಾಡ್ಕೊಳ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ಅದು ಏನಾಗುತ್ತೆ ಅಂದರೆ ಇವತ್ತು ಬೆರಳೆಣಿಕೆ ಎಷ್ಟಿದೆ, ಒಂದು 50 ಇದೆ, ನಾಳೆ 100 ಆಗುತ್ತೆ, ನಾಡು ಅಲ್ಲಿ ಕಲ್ಚರೇ ಚೇಂಜ್ ಆಗೋಗುತ್ತೆ. ನಾಳೆ ನಮ್ಮ ಮಕ್ಕಳು ಇದ್ರ ಮಧ್ಯೆ ಬೆಳ್ಕೊಂಡು ಹೋಗಬೇಕಾಗತ್ತೆ. ಪಬ್ಬು ಈಗ ನೋಡಿರಬೇಕು ನಿಮಗೆ, ಗಾಂಜಾಗಳು ಡ್ರಗ್ಸ್ಗಳು ಎಷ್ಟು ಸಪ್ಲೈಗಳಾಗ್ತಾ ಇದೆ. ಆ ಪಾರ್ಟಿ ಇನ್ನೊಂದು ಪಾರ್ಟಿ ಮತ್ತೊಂದು ಪಾರ್ಟಿ ಅಂತ ಹೆಸರಿನಲ್ಲಿ ಎಲ್ಲ ಇದಾಗ್ತಾ ಇದೆ. ಬಟ್ ಅದು ನಿಲ್ಲಬೇಕು. ನಮ್ಮ ಉದ್ದೇಶ ನಾವು ರವಿಶೆಟ್ಟರು ಯಾವುದೇ ರವಿಶೆಟ್ಟರು ಪಬ್ಬಿಗೆ ಬಾರಿಗೆ ಹೋಗಲ್ಲ ಅಂತ ಹೇಳಿದ್ದೆ, ಹೋದಾದರೆ ಬೇರೆಯವ್ರು ಹೋಗಬಾರ್ದು ಅಂತ ನಾನು ಹೇಳಲ್ಲ, ಸರ್ಕಾರನೇ ನಡೆಸ್ತಾ ಇದೆ ನಿಜ. ಅದೇ ಆದರೆ ಅದಕ್ಕೆ ಅದ್ರ ಏನು ಸಿಸ್ಟಮ್ ಇದೆ ಆ ಸಿಸ್ಟಮ್ ಪ್ರಕಾರ ಫಾಲೋ ಮಾಡಿ. ನೀವು ಯಾಕೆ 2 ಗಂಟೆ ಮೇಲೆ, ಯಾಕಂದ್ರೆ ನಾನು ಇದನ್ನು ಗಟ್ಟಿಯಾಗಿ ಹೇಳ್ತಾ ಇದ್ದೇನೆ, 2 ಗಂಟೆ ಮೇಲೆ 1 ಲಕ್ಷ 1.5 ಲಕ್ಷ ರೂಪಾಯಿನ ಹಣನ ಹಂಚೋನಿಗೆ 2.5 ಗಂಟೆಯಿಂದ 5 ಗಂಟೆವರೆಗೆ ಯಾಕೆ ಒಳ ರೂಟಲ್ಲಿ ಬಿಡ್ತೀರಿ ನೀವು? ಯಾರಿಗೂ ಪೊಲೀಸ್ನವರಿಗೂ ಗೊತ್ತಿಲ್ಲದಂಗೆ ಹೆಂಗೆ ಒಳಗೆ ಬಿಡ್ತೀರಿ ನೀವು? ಒಬ್ಬ ಇದಕ್ಕೆ ಇದು ಆಗಲಿಕ್ಕೆ ಕಾರಣ ಲಂಚ ಕೂಡ ಹೆಚ್ಚುತ್ತಾ ಇದೆ ಇದರಲ್ಲಿ. ಯಾಕೆ ಅಂದರೆ ಕೆಲವು ಅಧಿಕಾರಿಗಳು ಎಲ್ಲರೂ ಅಲ್ಲ, ಕೆಲವು ಭ್ರಷ್ಟ ಅಧಿಕಾರಿಗಳು ಅಲ್ಲಿ ಲಂಚ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಹೆಣ್ಣು ಹುಡುಗಿಯರ ಮೇಲೆ ಇದು ಮಾಡ್ತಾ ಇದ್ದಾರೆ. ವಿತೌಟ್ ಎವಿಡೆನ್ಸ್ ನಾನು ಮಾತಾಡಲ್ಲ, ಆಯ್ತಾ? ಇದಕ್ಕೇನಾದರೂ ಬಗ್ಗಿ ಇದನ್ನು ಬಂದು ಮಾಡಿ ಸರಿಯಾಗಿ ಇದು ಮಾಡಿಲ್ಲ ಅಂತ ಹೇಳಿದ್ರೆ ಒಬ್ಬೊಬ್ಬರನ್ನೇ ಅದನ್ನು ಕೂಡ ಬ್ಲಾಸ್ಟ್ ಮಾಡ್ತೀನಿ ನಾನು. ಯಾಕಂದ್ರೆ ನಿಂತ್ಬಿಟ್ಟಿದ್ದೀನಿ, ಅದನ್ನು ಕೂಡ ಬ್ಲಾಸ್ಟ್ ಮಾಡ್ತೀನಿ. ಅಲ್ಲಿ ಅಧಿಕಾರಿಗಳು ಬಂದಿಲ್ಲ ಹಣ ಹೊಡೆದ್ರೆ ಸರಿನಾ ಅಂತಂದ್ಬಿಟ್ಟು ಕೂಡ ನಾನು ಬ್ಲಾಸ್ಟ್ ಮಾಡ್ತೀನಿ. ಅದು ಕಾನೂನು ಲೆವೆಲಲ್ಲಿ ಮಾಡ್ತೀನಿ ಈ ಕೆಲಸ. ಯಾಕಂದ್ರೆ ನನಗೆ ಇಲ್ಲಿ ಯಾರಿಗೂ ಆ ಸಾಕ್ಷಿಗಳನ್ನ ಕೊಡೋಕ್ಕೆ ನನಗೆ ನಂಬಿಕೆನೇ ಇಲ್ದಿದ್ದಂಗೆ ಆಗೋಗ್ಬಿಟ್ಟಿದೆ. ಯಾರಿಗೆ ಕೊಡೋದು? ನಾನು ಬೇಲಿ ಎದ್ದು ಹೊಲ ಮೇಯುವಾಗ ನಾನು ಯಾರಿಗೆ ಕೊಡಲಿ? ಕೆಲವು ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ, ಕೆಲವು ಭಾಳಷ್ಟು ಅಧಿಕಾರಿಗಳಿದ್ದಾರೆ. ಯಾಕಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನನಗೆ ಅತೀವ ಗೌರವ. ರಾಜಕಾರಣಿಗಳನ್ನು ಬೈದೆ ಇಳಿದಿರುವಂಥ ವೇದಿಕೆ ಇಲ್ಲ. ನಾನು ಒಬ್ಬ ರಾಜಕಾರಣದಲ್ಲಿ ಇದ್ದ ಸುಮಾರು 10,000 ಮೇಲಿನ ವೇದಿಕೆ ಹತ್ತಿದ್ದೀನಿ. ರಾಜಕಾರಣಿಗಳನ್ನು ಬೈದೆ ಇಳಿದಿದ್ದೇ ಇಲ್ಲ. ಆದರೆ ಅಧಿಕಾರಿಗಳನ್ನು ನಾನು ಎಲ್ಲೂ ಕೂಡ ದೂರಿಲ್ಲ. ಯಾಕಂದರೆ ಅಧಿಕಾರಿಗಳು ಕೈಗೊಂಬೆಗಳಾಗ್ತಾ ಇದ್ದಾರೆ. ಅವರಿಗೇ ಆಗ್ತಾ ಇರೋ ಸಮಸ್ಯೆಗಳನ್ನ ಸರಿ ಮಾಡಿಸ್ಕೊಳ್ಳೋಕ್ಕೆ ನಮ್ಮ ಮೇಲ ರಾಜಕಾರಣಿಗಳಿಲ್ಲ. ಯಾವತ್ತು IAS IPSಗೆ ಈ 3ನೇ ಕ್ಲಾಸ್ ಓದಿರೋ ರಾಜಕಾರಣಿಗಳು ಹೇಳೋ ಮಟ್ಟ ಬಂತೋ ಅವತ್ತೇ ಈ ಸಮಾಜದ ಒಂದು ವ್ಯವಸ್ಥೆ ಹಾಳಾಗ್ತಾ ಇದೆ. ಬಹಳಷ್ಟು ಒಳ್ಳೆ ವ್ಯಕ್ತಿಗಳಿದ್ದಾರೆ ಅಧಿಕಾರಿಗಳು, ಆದರೆ ಅವರು ಇದರಲ್ಲಿ ಸಿಕ್ಕಿ. ಅದಕ್ಕಾಗಿ ನಾನು ಅಧಿಕಾರಿಗಳನ್ನು ಯಾರನ್ನು ಗುರಿ ಮಾಡಿಲ್ಲ, ಇಲ್ಲಿವರೆಗೆ ಗುರಿ ಮಾಡಿಲ್ಲ. ಯಾಕಂದರೆ ನಾನು ಕೇಳ್ತಾ ಇರೋದು ಒಂದೇ, ಈ ವ್ಯವಸ್ಥೆಯನ್ನು ಸರಿಪಡಿಸಿ. ನಿಮಗೆ ಪೂರ್ತಿ ಆಗಿಲ್ಲ ಅಂದ್ರೆ ಸರಿಪಡಿಸಿ, ಇಲ್ಲ ಇನ್ನು ಮುಂದೆ ಹಾಳಾಗಿ ಹೋಗದಿದ್ದಂಗೆ ಒಂದು ಕಟ್ಟೆಯಾದರೂ ಹಾಕಿ, ಕಡಿವಾಣ ಹಾಕಿ. ಅದಕ್ಕೆ ನೀವು ಏನೂ ಮಾಡಲ್ಲ. ನೀವು ಪ್ರತಿಭಟನೆ ಮಾಡ್ತೀನಿ ಅಂದರೂ ಸುಮ್ಮನೆ ಇದ್ದಾರೆ, ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ. ಯಾವುದ್ರ ಬಗ್ಗೆನೂ ಅಂದರೆ ಹಾಗಾದರೆ ಜನ ಧ್ವನಿಗೆ ವ್ಯಾಲ್ಯೂನೇ ಇಲ್ವಾ? ಒಬ್ಬ ಪಬ್ಲಿಕ್ ರೀ, ಕಾರ್ಮಿಕ ಪರಿಷತ್ ಬಿಟಾಕಿ, ಒಬ್ಬ ಪಬ್ಲಿಕ್ ಆಗಿ ನಾನು ಕೇಳಿದ್ದಕ್ಕೆ ಅದಕ್ಕೊಂದು ಪಬ್ಲಿಕ್ಕಿಗೆ ಹಕ್ಕಿಲ್ವ? ಹಾಗಾದರೆ ಇನ್ನೆಂಥ ಪ್ರಜಾಪ್ರಭುತ್ವ, ಇನ್ನೆಂಥ ಸಂವಿಧಾನದಲ್ಲಿ ನಮ್ಗೆ ಹಕ್ಕಿದೆ ಅಲ್ವಾ?
ಇದು ನನ್ನ ಪ್ರಶ್ನೆ ಸರ್. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ. ಸೊ ಮನವಿ ಕೊಟ್ಟರು ಸುಮ್ಮನಿದ್ದಾರೆ, ಸೊ ಅಧಿಕಾರಿಗಳಿಗೆ ದೂರು ಕೊಟ್ಟರು ಸುಮ್ಮನಿದ್ದಾರೆ. ನೆಕ್ಸ್ಟ್ ನೀವು ನಾಳೆಯಿಂದ ಪ್ರೊಟೆಸ್ಟ್, ನೆಕ್ಸ್ಟ್ ನಾಳೆ ಈಗ ಪ್ರತಿಭಟನೆ ಅನಿರ್ದಿಷ್ಟವಾದಿ ಪ್ರತಿಭಟನೆ ಶುರುವಾಗುತ್ತೆ. ಅದಕ್ಕೂ ನಮಗೆ ಮಾನ ಮರ್ಯಾದೆ ಇಲ್ಲ, ನಾವು ಇದ್ರ ಬಗ್ಗೆ ಏನು ಇದು ಮಾಡಲ್ಲ ಅನ್ನೋದು ಒಂದು ಗೃಹ ಇಲಾಖೆ ಏನಾದರೂ ನಿರ್ಧಾರ ತಗೊಂಡ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಈ ಪಬ್ಗಳಲ್ಲಿ ಈ ರೀತಿಯಾಗಿ ಕೆಟ್ಟದಾಗಿ ನಡೆಯುವಂತ ಪಬ್ಗಳಲ್ಲಿ ಯಾವ್ಯಾವ್ದ್ರಲ್ಲಿ ನಮ್ಮ ಹತ್ರ ದಾಖಲಾತಿಗಳಿದೆಯೋ ಮತ್ತು ಇನ್ಯಾವ್ದಾವ್ ದಾಖಲಾತಿ ಇರುತ್ತೋ ಅದಕ್ಕೆ ನಾವು ಅದರ ಎದುರುಗಡೆ ಹೋಗಿ ತಮಟೆ ಚಳುವಳಿಯನ್ನ ಮಾಡ್ತೀವಿ. ನಾಲ್ಕು ಜನಿಗೆ ವಿಷಯ ತಿಳಿಸುವಂತದ್ ಮಾಡ್ತೀವಿ, ಇದರಲ್ಲಿ ಹೀಗಿದೆ ಅನ್ನೋದ ಗೊತ್ತಾಗಬೇಕು, ಅದು ಮಾಡ್ತೀವಿ. ಅದಕ್ಕೂ ಇದಾಗಿಲ್ಲ ಅಂತ ಹೇಳಿದ್ದೆ ಹೌದಾದ್ರೆ, ಇದಕ್ಕೆ ಯಾರ್ಯಾರು ಸೆಕ್ಯೂರಿಟಿ ಆಗಿರ್ತಾರೋ ಅವ್ರದ್ದು ಏನಾದ್ರೂ ಇದ್ರೆ, ದಾಖಲಾತಿಗಳು ಇದ್ರೆ ಅದನ್ನ ನೆಕ್ಸ್ಟ್ ಬ್ಲಾಸ್ಟ್ ಮಾಡ್ತೀನಿ, ನಿಮ್ದೇ ಟಿವಿಯಲ್ಲಿ ಬ್ಲಾಸ್ಟ್ ಮಾಡ್ತೀನಿ. ಯಾಕಂದ್ರೆ ಯಾರ್ಯಾರು ನೋಡಿ, ಯಾರ್ಯಾರು ಇದರಲ್ಲಿ ದುಡ್ಡು ಅಲ್ಲಿ ದುಡ್ಕೋ ಬಂದ್ಬಿಟ್ಟು, ಯಾವ ಬಿಬಿಎಂಪಿ ಅಧಿಕಾರಿಗಳು ಅಥವಾ ಇನ್ನೊಂದ್ ಯಾವ್ದು ಅಧಿಕಾರಿಗಳು, ಕೆಲವರು ಕೆಲವು ಭ್ರಷ್ಟರು ಈ ತರ ಇರೋರು, ಅವ್ರು ಏನ್ ಅಲ್ಲಿ ದುಡ್ಕೋ ಬಂದು ಅಲ್ಲಿ ಲಂಚ ತಗೊಂಡ್ ಬಂದು ಅಥವಾ ಇನ್ನೊಂದು ಮಾಡಿ ತಗೊಂಡ್ಬಂದು ಇಲ್ಲಿ ಹೆಣ್ಮಕ್ಳ ಮೇಲೆ ರಾತ್ರಿ ದುಡ್ಡು ಹೊಡೆದು ಹೋಗ್ತಾರಲ್ಲ, ಅದನ್ನ ಬ್ಲಾಸ್ಟ್ ಮಾಡ್ತೀನಿ. ಆಮೇಲೆ ಅದು ಒಳ್ಳೆ ಸುದ್ದಿ ಆಗ್ತದೆ ನೋಡ್ತಾ ಇರ್ತೀನಿ. ಸರ್ ಲೋಕೇಶ್ ಸರ್, ಈಗ ನೀವು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದೀರಾ, ಸೊ ಅಧಿಕಾರಿಗಳು ರಾಜಕಾರಣಿಗಳ ಕೈಗೊಂಬೆ ಆಗ್ತಾರೆ ಅನ್ನೋದು ಎಷ್ಟು ನಿಜ ಸರ್, ಎಷ್ಟು ಸುಳ್ಳು ಸರ್? ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇರುವಂತಹ ಅಧಿಕಾರಿಗಳು ರಾಜಕಾರಣಿಗಳ ಕೈಗೊಂಬೆ ಆಗ್ತಾರೆ ಅಂತ ಈಗಷ್ಟೇ ಆರೋಪವನ್ನ ಮಾಡಿದ್ರು ಬೈಂದೂರ್ ಸರ್, ಇದೆಷ್ಟು ಸುಳ್ಳು ಎಷ್ಟು ನಿಜ ಅಂತ? ನೋಡಮ್ಮ, ಬರೀದು ಅಧಿಕಾರಿಗಳು ಒಂದೇ ವ್ಯಾಪ್ತಿಗೆ ಇದೆಲ್ಲ ಬರೋದಿಲ್ಲ. ಮೀಡಿಯಾಗಳು ರಾಜಕಾರಣಿಗಳ ಒತ್ತಡದಲ್ಲಿ ಬದುಕ್ತಾರೆ ಅಂತಾನು ಹೇಳ್ತಾರೆ, ಜನನು ರಾಜಕೀಯ ರಾಜಕಾರಣಿ ಒತ್ತಡದಲ್ಲಿ ಬದುಕ್ತಾರೆ ಅಂತಾರೆ. ಹಾಗೆ ಕಾರ್ಯಕರ್ತರು ಅಲ್ಲಮ್ಮ, ಕರೆಕ್ಟ್. ಇದು ಎಲ್ಲ ಒಂದೊಂದು ನಡೆಯೋ ಘಟನೆಗಳನ್ನ ಜನರಲೈಸ್ ಆಗ್ತಾ ಇದ್ದೆ ನಾನು, ಅದನ್ನೇ ಕೇಳ್ತಾ ಇರೋದು ಅವಳಿಂದ. ಯಾವುದೋ ಘಟನೆಗಳು ಎಲ್ಲದಕ್ಕೂ ಬರೋದಿಲ್ಲ. ಯಾರೋ ಅಧಿಕಾರಿ ತಪ್ಪಾಗಿರ್ಬೋದು, ಇನ್ಫ್ಲೂಯೆನ್ಸ್ ಒಳಗಾಗಿ ಅವನೇನೋ ತಪ್ಪು ಮಾಡ್ಕೊಂಡಿರ್ಬೋದು. ಈಗ ನೋಡಿದ್ರಲ್ಲ, ಎರಡು IPS IAS ಒಂದು ವಾರದಿಂದ ನಡೀತಾ ಇರೋದು, ಕೊನೆಗೆ ಎಲ್ಲಿ ಬರುತ್ತೆ ಹೇಳಿ ಅದು ವಿಚಾರ? ಒಂದು ಗಂಡನ ಉಳಿಸ್ಕೊಳಕ್ಕೆ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಈ ತರ ಒಂದೊಂದು ಒಬ್ಬೊಬ್ರು ತಮ್ಮ ತಮ್ಮ ಉಳುಕುಗಳನ್ನ ಯಾವತ್ತೋ ಎಲ್ಲೋ ಹೇಳ್ಕೊಂಡು ಜನರಿಗೊಂಥರ ಅಸಹ್ಯವ ಕಂಡಿರೋದಕ್ಕೆ ಎಲ್ಲಾ IAS ಅವರು ಎಲ್ಲಾ IPS ಅವರು ಇದೇ ತರ ಅಂತ ಅನ್ಕೊಳಕ್ ಆಗಲ್ಲ. ಹಾಗಾಗಿ ಆ ಒಬ್ಬ IAS ಆಫೀಸರ್ಗೆ ಯಾವ್ದೋ ಸಪೋರ್ಟ್ ಆಗ್ತಾ ಇದೆ ಅಂತ ಇನ್ನೊಬ್ಬ IPS ಆಫೀಸರ್ ಹೇಳೋದನ್ನ ಯಾರು ಎಷ್ಟು ಮಟ್ಟಕ್ಕೆ ತಗೋಬಹುದು ಅನ್ನೋದು ಅವ್ರವ್ರಿಗೆ ಬಿಟ್ಟಿದ್ ವಿಚಾರ. ಆದ್ರೂ ಅದರಲ್ಲಿ ಒಂದ್ ಸ್ವಲ್ಪ ಸತ್ಯಾಸ್ಯಗಳು ಇರುತ್ತೆ ಅನ್ನೋದು ನಿಜ. ಅವರದ್ದು ಯಾಕಂದ್ರೆ ಡ್ಯೂಟಿ ಮಾಡ್ಬೇಕಾದ್ರೆ ಎಲ್ಲರೂ ಕರೆಕ್ಟ್ ಆಗಿ ಮಾಡ್ತಾರೆ ಅಂತ ಹೇಳಕ್ ಬರೋದಿಲ್ಲ. ಅವ್ನಿಗೆ ಗೊತ್ತಿಲ್ದಲೇನು ತಪ್ಪಾಗ್ತೈತೆ, ತಾನು ಉದ್ದೇಶಪೂರ್ವಕವಾಗಿ ತಪ್ಪು ಮಾಡೋರಂತ ಗೊತ್ತಿಲ್ದಲೇನು ಮಾಡ್ತಾರೆ. ಅಂತ ಟೈಮಲ್ಲಿ ಯಾರೋ ಇವ್ರಿಗೆ ಕಾಪಾಡೋ ಪರಿಸ್ಥಿತಿ ಬೇಕಾಗುತ್ತೆ, ಯಾರ್ದೋ ಒಬ್ರು ರಕ್ಷಣೆ ಕೇಳಿರ್ತಾರೆ, ಅವ್ರದ್ದು ಯಾವ್ದೋ ಸಣ್ಣ ಪುಟ್ಟ ಕೆಲ್ಸಗಳನ್ನ ಮಾಡ್ಕೊಡೋ ಪರಿಸ್ಥಿತಿಗಳನ್ನ ಇವರು ಮಾಡ್ಕೊಟ್ಟಿರ್ತಾರೆ. ಇದೆಲ್ಲ ಕೊಟ್ಟು ತಾಣದ ನಡೆದೇ ನಡೆಯುತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಗೇನೆ, ಇದು ಯಾವ್ದು ಹೊರತಾಗಿ ಏನಿಲ್ಲ ಇದು. ಹಾಗಾಗಿ ಯಾವ್ದೋ ಒಂದು ಒತ್ತಡನ ಎಲ್ಲದಕ್ಕೂ ಆಗಲ್ಲ. ಎಲ್ಲಾ ಒಳ್ಳೊಳ್ಳೆ ಅಧಿಕಾರಿಗಳಾಗಿ ಈಚೆ ಬಂದಿದೀವಿ, ಅದೆಲ್ಲ ನಡೆದಿದೆ. ಇಲ್ಲ ಇಲ್ಲ, ಅಧಿಕಾರಿಗಳ ಬಗ್ಗೆ ನಮ್ಗೆ ಅದೇ ಮೊದಲಿಂದನೂ ಹೇಳ್ತಾ ಇದ್ದೀನಿ, ನನಗೆ ಅತೀವ ಗೌರವ. ನಾವೊಂದು ಅಕಸ್ಮಾತ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೋಗ್ಬೇಕು ಅಂದ್ಕೊಂಡ್ವಿ, ಅದಾಗಿಲ್ಲ. ಅದ್ರ ಬಗ್ಗೆ ಇವತ್ತು ನಾವು ನೊಂದ್ಕೊಳ್ತೇವೆ. ಆದರೆ ನಾನು ಹೇಳೋದೇನಂತ ಹೇಳಿದರೆ, ಎಲ್ಲರೂ ಭ್ರಷ್ಟರಲ್ಲ, ಎಲ್ಲರೂ ಭ್ರಷ್ಟತೆ ಮಾಡ್ಬೇಕಂತಲೇ ಮಾಡಲ್ಲ. ಕೆಲವು ಸಂದಿಗ್ಧ ಪರಿಸ್ಥಿತಿ ಅವ್ರನ್ನ ಕೆಲವರನ್ನ ತಳ್ಳಿದೆ, ಕೆಲವರು ಅದನ್ನು ಮುಟ್ತಾನೆ ಇಲ್ಲ. ನೀನೇನಾದ್ರು ಮಾಡ್ಕೊಳಪ್ಪ, ನನಗೆ ನನ್ನ ಹತ್ರ ಒಂದು ತರಬೇಡ, ನಾವು ಫ್ಯಾಮಿಲಿಯಾಗಿ ಚೆನ್ನಾಗಿರಬೇಕು ಅಂತ ಬಯಸೋರು ಭಾಳ ಅಧಿಕಾರಿಗಳಿದ್ದಾರೆ. ಆದರೆ ನಾನು ಹೇಳ್ತಾ ಇರೋದೇನೆಂದರೆ, ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಾಗ ನನಗೆ ಭಾಳ ಬೇಜಾರಾಗ್ತಾ ಇರೋದೇನೆಂದರೆ, ಗೃಹ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಎರಡಕ್ಕೂ ಮನವಿಯನ್ನು ಕೊಟ್ಟು ಇದ್ರ ಬಗ್ಗೆ ನಾವು ಗಮನವನ್ನು ಸೆಳೆದ್ರೂ ಕೂಡ 20 ದಿನಗಳು 15 ದಿನಗಳು ನಾವು ಒಂದು ಅವಕಾಶವನ್ನು ಕೊಟ್ಟಿದ್ವಿ, ಈ ತರ ಇದೆ ನೋಡಿ ಸರ್ ಇದ್ರ ಬಗ್ಗೆ ಅಂತ. ಯಾವುದೇ ಸ್ಪಷ್ಟತೆ, ಯಾವುದೇ ಸ್ಪಷ್ಟನೆ, ಯಾವುದೇ ಮಾಹಿತಿ ಇಲ್ಲ ಅಂದರೆ ನಮ್ಮ ಒಂದು ಈಗಿನ ಒಂದು ಮೂಮೆಂಟಲ್ಲಿ ಕರ್ನಾಟಕದಲ್ಲಿ ಒಂದು ಉತ್ತಮವಾದ ಒಂದು ಸ್ಥಾನದಲ್ಲಿ ಇದ್ದೇವೆ, ನಾವು ರೆಸ್ಪೆಕ್ಟೆಡ್ ಸ್ಥಾನದಲ್ಲಿ ಇದ್ದೀವಿ. ನಮಗೆ ಈ ರೀತಿ ಆಯ್ತಾರೆ, ಸಾಮಾನ್ಯ ಜನರ ಕಥೆ ಏನು, ಸಾಮಾನ್ಯನ ಪರಿಸ್ಥಿತಿ ಏನು, ಈ ರೀತಿ ಆಗ್ತಿದೆ ಅಂದರೆ ಅಷ್ಟು ನನಗೆ ಈಗ ಅನಿಸ್ತಾ ಇರೋದು ಸ್ಟಾರ್ಟಿಂಗಲ್ಲಿ, ನನಗೆ ಆ್ಯಕ್ಚುಲಿ ಇವೆಲ್ಲ ಪಬ್ಬು ಬಾರು ಇದೆಲ್ಲ ಏನು ಗೊತ್ತಿಲ್ಲ ನನಗೆ, ಭಾಳ ನೇರವಾಗಿರುವಂಥ ವ್ಯಕ್ತಿ ನನಗೆ ಅನಿಸ್ತಾ ಇದೆ. ಕಾನೂನು ಇನ್ನೊಂದು ಮುಖ ಇದೆ, ಇದು ಬಡವರಿಗೊಂದು ದೊಡ್ಡವರಿಗೊಂದು ಈ ರೀತಿ ಇದೆ,
ಅನ್ನೋ ಒಂದು ಇದು ಕಾನೂನ್ ಮೇಲೆ ಅಯ್ಯೋ ದೇವರ ಈ ರೀತಿ ಬೇರೆ ಏನೇ ಇದೆಯಾ ಈ ತರ ಅಂದ್ರೆ ಇಷ್ಟು ಎದುರುಗಡೆ ಹೇಳಿದ್ರು ಕೂಡ ಜನರಿಗೆ ಅಂತ ಅಭಿಪ್ರಾಯ ಬಂದಿದ್ದಾಗಿದೆ ಸರ್, ಅದು ಬಹಳ ಒಂಥರ ಹಿಂಸೆನ ತರ್ತಾ ಇದೆ ನಮಗೆ, ಬಹಳ ಮಾನಸಿಕವಾಗಿ ಬಹಳ ಹಿಂಸೆಯನ್ನ ಅನುಭವಿಸುವಂತದ್ದು ತಂದಿದೆ. ಸಾಮಾನ್ಯ ಜನರಲ್ಲಂತೂ ಏನು ಇಲ್ಲ, ಅವ್ರು ಕೊಟ್ಟಿದ್ದಷ್ಟೇ, ಬಂದ್ರೆ ಬಂತು ಹೋದ್ರೆ ಬಂತು. ಈಗ ನಮ್ಮಲ್ಲಿ ಮೂಡುವ ಪ್ರಶ್ನೆಗಳು, ಅದೆಷ್ಟೋ ಜನ ನಿರಪರಾಧಿಗಳು ಇವತ್ತು ಅಪರಾಧಿಗಳಾಗಿ ಇದು ಮಾಡ್ತಾ ಇದ್ದಾರೆ ಅನ್ನೋ ಮಾಡ್ತಾ ಇರ್ಬೋದು ಅನ್ನೋ ಒಂದು ಅನುಮಾನ ಕೂಡ ನಮ್ಮಲ್ಲಿ ಬರ್ತಾ ಇದೆ. ಇಲ್ಲಿ ಪಬ್ಬು, ನಾನು ದಾಖಲಾತಿಗಳನ್ನು ಇಟ್ಟು ಕೆಲವಷ್ಟು ದಾಖಲಾತಿಗಳನ್ನು, ಎಲ್ಲ ದಾಖಲಾತಿಗಳನ್ನು ನಾನು ಕೊಡೋಕೆ ಹೋಗಲ್ಲ ಯಾಕಂದ್ರೆ ನಂಬಿಕೆ ಇಲ್ಲ ಅಂತ ಹೇಳ್ಬಿಟ್ಟಿದ್ದೇನೆ ನಾನು ಮೊದಲೇ. ಹಾಗಾಗಿ ಕೆಲವಷ್ಟು ದಾಖಲಾತಿಗಳನ್ನು ಈಗ ನಾನು ಇದನ್ನು ಕೋರ್ಟ್ನಲ್ಲಿ ಕೂಡ ಇದನ್ನು PL ಹಾಕ್ತಾ ಇದ್ದೇನೆ. ಯಾಕೆಂದ್ರೆ ನನಗೆ ಅದ್ರ ಮಾಹಿತಿ ನನಗೂ ಸ್ವಲ್ಪ ಬೇಕಲ್ವಾ, ಹೀಗೆ ಹೀಗೆ ನಡೀತಾ ಇದೆ ಅಂತ. ನನ್ನ ಹತ್ರ ಇರೋ ದಾಖಲಾತಿ ಇತ್ತು ಹಾಕ್ತೇನೆ, ಕೋರ್ಟು ನ್ಯಾಯಾಲಯ ಇನ್ನು ಯಾವ ರೀತಿ ಕೊಡ್ತದೋ ಯಾರನ್ನು ಪಾರ್ಟಿ ಮಾಡ್ತದೋ ಮಾಡಲಿ, ನಾನೇನೇನು ಮಾಡೋಕೆ ಹೋಗಲ್ಲ. ನಾವು ಹೇಳೋದಂದರೆ ಎಷ್ಟೋ ಕುಟುಂಬಗಳು ಬೀದಿಗೆ ಬೀಳುವಂಥದ್ದು ಅಥವಾ ಒಂದು ಹೆಣ್ಣು ಮಕ್ಕಳನ್ನು ಅಷ್ಟು ಕ್ಯೂಚವಾಗಿ ನಡೆಸ್ಕೊಳ್ಳೋದು ನಮ್ಮ ಕರ್ನಾಟಕದ ಮಟ್ಟಿಗೆ ಅದು ಬೇಡಿತ್ತು ನನ್ನ ಅನಿಸಿಕೆ ಪ್ರಕಾರ. ಯಾಕಂದರೆ ಕರ್ನಾಟಕ ಭಾಳ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರ ಒಂದು ಪ್ಲೇಸು, ಭಾಳ ಕರ್ನಾಟಕ ಅಂದರೆ ಸಾಂಸ್ಕೃತಿಗೆ ಮತ್ತು ಎಲ್ಲರೂ ಒಂದು ಹೊಂದಾಣಿಕೊಂಡು ಇರುವಂಥ ಜಾಗದಲ್ಲಿ ಅಷ್ಟು ಅಶ್ಲೀಲತೆಯಿಂದ ಇನ್ನು ಮುಂದೆ ಅದು ಮುಂದೆ ಒರಿತಾ ಹೋದರೆ ಮುಂದೊಂದು ದಿನ ಇದು ಇನ್ನೊಂದು ಯಾವುದೋ ಒಂದು ದೇಶಕ್ಕೆ ನಾವು ಇದನ್ನು ಹೋಲಿಕೆ ಮಾಡಬೇಕಾಗ್ಬೋದು ಅಥವಾ ಇಲ್ಲಿಯ ಸಂಸ್ಕೃತಿಗಳಿಗೆ ಧಕ್ಕೆ ಆಗ್ಬೋದು. ನಮ್ಮ ಮಕ್ಕಳೇ, ನಮ್ಮ ಹೆಣ್ಣು ಮಕ್ಕಳನ್ನು ಓದಿಸೋತಿಗೆ ಅಥವಾ ನಮ್ಮ ಗಂಡು ಮಕ್ಕಳು ಓದಿಸೋತಿಗೆ ನಾಳೆ ದಿವಸ ನಮ್ಮ ಹತ್ರ ಸುಳ್ಳು ಹೇಳಿ ಈ ಥರ ಒಂದು ಪಬ್ಬು ಬಾರ್ಗಳಲ್ಲಿ ಹೋಗಿ ಅವರು ಕೆಟ್ಟು ಬೇರೆ ಯಾವುದೋ ಒಂದು ದಿಕ್ಕಿನತ್ರ ನಮ್ಮ ಸಮಾಜ ಹೋಗ್ಬೋದು ಅನ್ನೋ ಒಂದು ಕಳಕಳಿ ನಮ್ಮಲ್ಲಿ ಇದೆ. ಇದನ್ನು ಎಷ್ಟು ಸೀರಿಯಸ್ ಆಗಿ ಗೃಹ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಬರೀ ಪೊಲೀಸ್ ಇಲಾಖೆಗೆ ಮಾತ್ರ ಅಲ್ಲ, ನಾನು ಅದೇ ಆವಾಗಲೇ ಹೇಳಿದ್ನಲ್ಲ, ಸ್ಮೋಕ್ ಜೋನ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಪೊಲ್ಯೂಷನ್ ಬೋರ್ಡಿಗೆ ಸಂಬಂಧಪಟ್ಟವರು ಇವರಿಗೆ ಏನು ಪೊಲ್ಯೂಷನ್ ಬೋರ್ಡ್ ಇದು ಮಾಡಿದಾರ, ಕಾರ್ಮಿಕ ಇಲಾಖೆ ಏನು ಕಣ್ಮುಚ್ಚಿ ಕೂತ್ಕೊಂಡಿದ್ಯಾ, ಏನು ಮಾಡ್ತಾ ಇದೆ, ಇಲ್ಲಿ ಒಬ್ಬರು ತಪ್ಪಿಲ್ಲ, BBMP ಏನು ಮಾಡ್ತಾ ಇದೆ, ಲೈಸೆನ್ಸ್ ಕೊಡುವಾಗ ಇದಕ್ಕೆಲ್ಲ ಅವಕಾಶ ಕೊಟ್ಟಿದೆಯಾ, ಎಲ್ಲರನ್ನೂ ಸೇರಿಸಿ ಕೇಳ್ತಾ ಇದ್ದೀನಿ ನಾನು, ಒಬ್ಬರನ್ನು ಕೇಳ್ತಾ ಇಲ್ಲ. ಒಂದು ಬಾತ್ರೂಮ್ಸ್ ವ್ಯವಸ್ಥೆ ಇದೆಯಾ ಅಲ್ಲಿ, ಟಾಯ್ಲೆಟ್ ವ್ಯವಸ್ಥೆ ಅಷ್ಟು ಕ್ಲೀನಾಗಿದೆಯಾ, ಯಾವ ರೀತಿ ಇದೆ ಪೊಲ್ಯೂಷನ್, ಇದು ಹೊರಗಡೆ ಹೋಗ್ಲಿಕ್ಕೆ ವೆಂಟಿಲೇಷನ್ ಯಾವ ರೀತಿ ಇದೆ, ಆ ಲೈಟು ಎಷ್ಟು ಫೋಕಸ್ ಲೈಟ್ ಹಾಕ್ತಾ ಇದ್ದಾರೆ, ಎಷ್ಟು ಫೋಕಸ್ ಸೌಂಡ್ ಹಾಕ್ತಾ ಇದ್ದಾರೆ, ಅದಕ್ಕೆಲ್ಲ ಎಲ್ಲದಕ್ಕೂ ಒಂದೊಂದು ಇದೆಯಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಮೇಡಮ್, ಈಗ ನೀವು ಹೇಳ್ತಾ ಇದ್ರಿ ಆರ್ ತಿಂಗಳಿಂದ ನಮ್ಮ ಟೀಮು ಇದ್ರ ಮೇಲೆ ಕಣ್ಣಿಟ್ಟಿದೆ ಅಂತ. ಸೊ ಈ 6 ತಿಂಗಳಲ್ಲಿ ಈ ರೀತಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ, ಇದು ನಿಲ್ಸಿ ಅಂತ. ಸೊ ಪಬ್ ಮತ್ತೆ ಬಾರ್ ಓನರ್ ಗಳಿಗೆ ನೀವೇ ಎಚ್ಚರಿಕೆ ಕೊಟ್ಟಿರೋದು, ಒಬ್ಬರಿಗೆ ಮಾತ್ರ ದೂರವಾಣಿ ಮುಖಾಂತರವಾಗಿ ಹೇಳಿದೀವಿ ಸರ್. ಮಾತಾಡ್ತೀನಿ ಸರ್, ಒಂದೇ ನಿಮಿಷ ಸರ್. ಹೇಳಿ ಸರ್. ಒಬ್ಬರಿಗೆ ನಾವು ದೂರು ಕೊಟ್ಟಾಗ ಅವರು ಹೇಳಿರೋದು ಒಂಥರ ಉದ್ದಟತನದ ಮಾತಿತ್ತು. ಅವ್ರು ಹೇಳ್ತಾ ಇರೋದು ಯಾವ ರೀತಿ ಅಂದರೆ, ಏಯ್ ಯಾರು ಏನು ಮಾಡೋಕ್ಕಾಗತ್ತೆ, ಎಲ್ಲರೂ ನಮ್ಮ ಜೇಬೊಳಗಡೆ ಇದ್ದಾರೆ ಅನ್ನೋ ರೀತಿ. ಆದರೆ ಒಬ್ಬ ಪೊಲೀಸ್ ಅಧಿಕಾರಿನ ಜೇಬಲ್ಲಿದ್ದಾರೆ, ಒಬ್ಬ ವ್ಯವಸ್ಥೆ ಜೇಬಲ್ಲಿದೆ ಅಂದ್ಕೊಳ್ಳೋದು ಅವನ ಮುಟ್ಟಾಳತನ, ಯಾರಿಗೂ ಆಗಲ್ಲ. ಮುಖ್ಯಮಂತ್ರಿನ ಕೂಡ ಬಡಿದು ಒಳಗಡೆ ಹಾಕಿರುವಂಥ ನಮ್ಮ ವ್ಯವಸ್ಥೆ, ಪೊಲೀಸ್ ಅನ್ನೋರಿಗೆ ಸರಿಯಾದ ವ್ಯವಸ್ಥೆ ಏನಾದರೂ ಕೈ ಕಟ್ಟಿದ್ದನ್ನು ಬಿಚ್ಚಿ ನಿಂತ್ಕೊಂಡಿದ್ದೆ ಹೋದಾದರೆ ಮುಖ್ಯಮಂತ್ರಿನ ಅರ್ಧ ರಾತ್ರಿಯಲ್ಲಿ ಬಡದೆ ತಕ್ಕ ಬಂದಿರುವಂಥ ಒಂದು ವ್ಯವಸ್ಥೆ ನಮ್ಮದು, ನಮ್ಮ ಸಂವಿಧಾನ, ನಮ್ಮ ಕಾನೂನಿನಲ್ಲಿ ಅಷ್ಟೆಲ್ಲ ವ್ಯವಸ್ಥೆ ಇದೆ. ಅದನ್ನು ಯೂಸ್ ಮಾಡ್ಕೋತಾ ಇಲ್ಲ, ಉಪಯೋಗಿಸ್ಕೋತಾ ಇಲ್ಲ. ಇದಕ್ಕೇನು ಬೇರೆ ಸಪ್ರೇಟ್ ಕಾನೂನು ಬರಬೇಕಾಗಿದ್ದಿಲ್ಲ, ಇದ್ದಿರೋ ಕಾನೂನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದರೆ ಬೇಕಾದಷ್ಟಾಗೋಯ್ತು. ಎಸ್ ಲೋಕೇಶ್ ಸರ್, ಏನೋ ಹೇಳ್ತಿದ್ರಿ ನೋಡಿ. ರವಿ ಶೆಟ್ಟಿ ಅವರಿಗೆ ಇಷ್ಟೊಂದು ಕಾಳಜಿ ಇರೋದನ್ನ ನೋಡಿ ನನಗೂ ಖುಷಿ ಆಗುತ್ತೆ. ಅವರು ಸ್ವಲ್ಪ ಇನ್ನೂ ಹೊರಗೆ ಬರಬೇಕು. ಇಲ್ಲಿ ಸೆಲೆಕ್ಟೆಡ್ ಪೀಪಲ್ಲು, ದುಡ್ಡು ಕಾಸಿರೋರು ಅಷ್ಟೇ ಹೋಗುವಂತ ಜಾಗ ಇದು. ಈ ಒಂದು ಬಾರ್ ಇರ್ಬೋದು, ಪಬ್ ಇರ್ಬೋದು, ಎಲ್ಲ ದಯಮಾಡಿ ಅವರು ನಮ್ಮ ಸರ್ಕಾರಿ ಆಸ್ಪತ್ರೆಗಳು, ಸರ್ಕಾರಿ ಶಾಲೆಗಳ ಕಡೆ ಹೋಗಿ ಕೇಳಿ. ಅಲ್ಲಿ ಇಲ್ಲ ಸರ್ಕಾರಿ ಮುಗಿಸ್ಬಿಡ್ಲಿ ಯಾವ ರೀತಿ ಬದುಕ್ತಾ ಇದೆ, ಯಾವ ರೀತಿ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಆ ಮಕ್ಳು ಟಾಯ್ಲೆಟ್ ಯಾವ ಮಟ್ಟಕ್ಕಿದೆ, ಕಡೆ ನೋಡ್ಲಿ, ಆಸ್ಪತ್ರೆಗಳಲ್ಲಿ ಆ ಬೆಡ್ಶೀಟ್ ಗಳು ತೆಗೆದು ಎಷ್ಟೆಷ್ಟು ದಿವಸ ಆಗಿರುತ್ತೆ, ಅದೇ ಬೆಡ್ಶೀಟ್ ಅಲ್ಲಿ ಎಷ್ಟು ಜನ ಪೇಷಂಟ್ ಮನೆ ಕಂಡೆದ್ದು ಹೋಗ್ತಾರೆ, ಟ್ರೀಟ್ಮೆಂಟ್ ಇದೆ, ಮತ್ತೆ ಆ ಕ್ಲೀನ್ನೆಸ್ ಏನಿದೆ, ಇದೆಲ್ಲದನ್ನು ದಯಮಾಡಿ ಆ ಕಡೆ ನೋಡಿ. ಇಲ್ಲಿ ಸೆಲೆಕ್ಟೆಡ್ ಅಷ್ಟೇ ಬರೋದು ಈ ಬಾರು ಪಬ್ಗಳಿಗೆ. ಇಲ್ಲಿ ಅನಿವಾರ್ಯವಾಗಿ ಹೋಗ್ಲೇಬೇಕಾದಂತ ಜಾಗ ಅದು ಆಸ್ಪತ್ರೆ, ಸ್ಕೂಲ್ಗಳು. ಅಲ್ಲಿಯ ಪರಿಸ್ಥಿತಿಯನ್ನ ದಯಮಾಡಿ ತಾವು ಈ ಮಟ್ಟದಲ್ಲಿ ಹೋರಾಟ ಮಾಡೋದಾದ್ರೆ, ಬಿಸಿಲು ಕೂತ್ಕೊಂಡು ಉಪವಾಸ ಒಣಗೋದಾದ್ರೆ ಅಂತ ಕಡೆಗೆ ಹೋಗಿ. ಇದು ಯಾವ್ದು ಇಶ್ಯೂ ಅಲ್ಲ. ಪಬ್ ಕಮಿಷನರ್ ಬಂದಾಗ ಬಾರ್ ಮುಚ್ಚಿಸ್ತಾರೆ, ಇನ್ನೊಂದು ಬಂದಾಗ ಓಪನ್ ಮಾಡಿಸ್ತಾರೆ.
ನೇರವಾಗಿ ಸ್ವಚ್ಛವಾಗಿರೋದನ್ನ ಒಬ್ರು ಬಂದು ಬಂದ್ ಮಾಡಕ್ಕೆ ಒಬ್ರು ಬಂದು ಓಪನ್ ಮಾಡ್ಲಿಕ್ಕೆ ಹೇಗೆ ಸಾಧ್ಯ, ಒಂದ್ ಪಾಯಿಂಟ್. ಎರಡನೇದಾಗಿ ರವಿಶೆಟ್ಟರು ಕಾಲೇಜು ಸ್ಕೂಲ್ಗಳ ಬಗ್ಗೆ ಮತ್ತು ಹಾಸ್ಪಿಟಲ್ಗಳ ಬಗ್ಗೆ ಹೋರಾಟ ಮಾಡಿರೋದು ನೋಡ್ಬೇಕಂದ್ರೆ ರವಿಶೆಟ್ಟರದ್ದು ನೀವು ಗೂಗಲ್ ಅಲ್ಲಿ ನೋಡಿದ್ರು ಸಿಗ್ತದೆ. ರವಿಶೆಟ್ಟರು ಉಡುಪಿಯಲ್ಲಿ 5 ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ದೆ ಉಡುಪಿಯ ಇದನ್ನ ಯಾವುದಂದ್ರೆ ಹಾಸ್ಪಿಟಲ್ ನ ಮೇಲ್ದರ್ಜೆಗೇರಿಸೋದಕ್ಕೆ, ಮತ್ತೆ 30 ವರ್ಷದಿಂದ ಬುಡಕಟ್ಟು ಅದರಲ್ಲೇ ಇದ್ದವ್ರನ್ನ ವರ್ಗಾವಣೆಯನ್ನ ತಕ್ಷಣ ಅಧಿಕಾರಿಗಳಿಗೆ. ಬರೀ ಉಡುಪಿ ಅಥವಾ ಮಂಗಳೂರು ಸರ್, ಅದೆಲ್ಲ ಇಡೀ ಒಂದ್ ನಿಮಿಷ ಇರಿ, ಇಡೀ ಕರ್ನಾಟಕದಲ್ಲಿ ಈ ವ್ಯವಸ್ಥೆನ ಮಾಡ್ತಾ ಇದ್ದೀನಿ. ಈಗ ನಮ್ಮ ಸಾಹೇಬರು ಒಂದು ಮಾತು ಹೇಳಿದ್ರು ನೇರವಾಗಿ, ರವಿಶೆಟ್ಟರ ನಿಮ್ಗೆ ಬೇಡ ಅನ್ನೋ ರೀತಿಯಲ್ಲಿ ಒಂದು ಮಾತು ಹೇಳಿದ್ರು. ಏನಂದ್ರು ಅಂದರೆ ಪಬ್ಬು ಇದ್ರಲ್ಲೆಲ್ಲ ದೊಡ್ಡ ದೊಡ್ಡ ಜನ ಬರೋದು ಬಿಡಿ, ಅದು ಏನು ಚಿಂತೆ ಮಾಡಬೇಡಿ. ದೊಡ್ಡವರೆಲ್ಲ ತಪ್ಪು ಮಾಡಿದ್ರೆ ಪರವಾಗಿಲ್ಲ, ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಬಡವ್ರ ಬಗ್ಗೆ ಗಮನ ಕೊಡಿ ಅಂತ ಬಹಳ ಸ್ಪಷ್ಟವಾಗಿ ಸರ್, ಒಂದ್ ಸೆಕೆಂಡ್ ಲೋಕೇಶ್ ಸರ್, ಒಂದ್ ಸೆಕೆಂಡ್ ಲೋಕೇಶ್ ಸರ್ ಪ್ಲೀಸ್ ನೋಡ್ರಿ ಲೋಕೇಶ್ ಸರ್ ಹೇಳಿದ್ರು ನೀವು ಯಾವ್ದೇ ಕಾರಣಕ್ಕೂ ಚಿಂತೆ ಮಾಡಬೇಡಿ ರವಿಶೆಟ್ಟರೆ, ದೊಡ್ಡ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ಬಡವ್ರ ನೋಡ್ಕೊಳ್ಳಿ ಅಂತ ಹೇಳಿದ್ರು. ನಾನು ಒಂದು ವಿಷಯ ಹೇಳ್ತೇನೆ, ಎಷ್ಟು ಇವತ್ತು ಈ ಒಂದು ಪ್ರಚೋದನೆ ಒಳಪಟ್ಟು ಅಲ್ಲಿ ಲೈಟ್ಗಳು ಲೈವ್ ಬ್ಯಾಂಡಲ್ ಏನಿದೆ ನೋಡ್ಬೇಕು ಅಂತೇಳಿ ಮನೇನೆ ಮಾರಿ ಬಂದವರು ಇರ್ತಾರೆ. ಇವರು ತಂದೆ ತಾಯಿ ಹಾಸ್ಪಿಟ್ಲ್ಗೆ ಇಟ್ಕೊಂಡಿರೋ ದುಡ್ಡನ್ನು ತಂದು ಸುರಿದವರು ಇರ್ತಾರೆ, ಬರೀ ದೊಡ್ಡವ್ರು ಮಾತ್ರ ಇರ್ತಾರೆ ಅನ್ನೋದು ಸುಳ್ಳು ಕೆಲವು ಇದರಲ್ಲಿ. ಅದಲ್ಲದೆ ಮಕ್ಕಳು ತಂಗಿ ಮದುವೆಗಿಟ್ಟು ದುಡ್ಡು ಆಸ್ತಿ ಮಾರಿದ ದುಡ್ಡು ಹಾಕೊಂಡು ಕೈ ಚೆಲ್ದವ್ರು ಎಷ್ಟೋ ಜನ ಇದ್ದಾರೆ. ಇದ್ರ ಬಗ್ಗೆ ಗಮನ ಕೊಡ್ಬೇಕಾಗತ್ತೆ, ಯಾಕಂದ್ರೆ ಇದ್ರಲ್ಲಿ ಏನಿದೆ, ಪಬ್ಬಲ್ಲಿ ಏನ್ ಸಿಗ್ತಾ ಇದೆ, ಕ್ಯಾಸಿನೋಗಳು ಎಲ್ಲಿದೆ ಅಲ್ಲೆಲ್ಲ ಈ ತರ ಉಂಟು. ನೀವ್ ಹೇಳಿದ್ದು ನಿಜ, ಮನೆ ಮಠ ಮಾರ್ಕೊಂಡ್ರು ಸರ್ ಎಷ್ಟು ಜನ ಇದಾರೆ ಸರ್. ನೀವು ಬರೀ ಬಡವರು ಸ್ಕೂಲು ಕಾಲೇಜು, ಯಾಕೆ ದೊಡ್ಡವರಾದಂತ ನಿಮ್ಮವರು ಒಂದ್ಸಲ ಸ್ಕೂಲು ಕಾಲೇಜ್ ಬಗ್ಗೆ ಗಮನ ಕೊಡಬಾರ್ದು? ಯಾಕೆ ಬಡವ್ರೆ, ಯಾಕೆ ಅದನ್ನ ನೋಡ್ಬೇಕು, ಯಾಕೆ ಹೋರಾಟಗಾರಬೇಕು ನಿಮ್ಮಂತ ಇಲ್ಲಿ ಕಾಳಜಿ ಇರೋರು ಸರ್. ಕಾಳಜಿ ಇರೋರು ಅಂದ್ರೆ ನಿಮ್ಗೆ ನಾಡಿನ ಬಗ್ಗೆ ಕಾಳಜಿ ಇಲ್ವಾ ಸರ್, ಸಂಸ್ಕೃತಿಯ ಬಗ್ಗೆ ಕಾಳಜಿ ಇಲ್ವಾ? ಸರಿ ಮಾಡಕ್ ಯಾಕೆ ಮಾಡಬಾರ್ದು, ಯಾಕೆ ದೊಡ್ಡವರು ವ್ಯವಸ್ಥೆ ಸರಿ ಮಾಡಕ್ ಮಾಡಬಾರ್ದು? ಇದ್ರೊಳಗಡೆ ನೋಡ್ರಿ, ನಾನು ನೀವ್ ಹೇಳಿರೋದು ಯಾವ ರೀತಿ ಆಯ್ತು ಅಂದ್ರೆ ಲೋಕೇಶ್ ಸರ್, ನೀವ್ ಹೇಳಿರೋದು ಯಾವ ರೀತಿ ಆಯ್ತು ಅಂದ್ರೆ ನಿಮ್ ಪಾಡಿ ನೀವ್ ನೋಡ್ಕೊಂಡ್ರ ಬಡವ್ರು ಬಡವ್ರು ಇದ್ರಿ, ನಿಮ್ ಒಂದ್ ಕಡೆ ಇರ್ರಿ, ನಾವ್ ಇಲ್ಲಿ ಏನೋ ಮಾಡ್ಕೊತೀವಿ ಅಂತ ಒಂಥರ ಆಗೋಯ್ತು. ಹೌದಾ ಇಲ್ವಾ ಮೇಡಮ್ ಅವ್ರೆ? ಏನ್ ಹೇಳ್ತಿದಾರೆ, ಕಂಪ್ಲೀಟ್ ನಿಮ್ಮ ಟೈಮ್ ಅನ್ನ ಸರಿಯಾದ ದಿಕ್ಕಲ್ಲಿ ಉಪಯೋಗಿಸ್ಕೊಳ್ಳಿ. ಯಾಕೆ ಇದನ್ನ ಅಂತ ನಾನ್ ನಿಮ್ಗೆ ಹೇಳಿದಷ್ಟೇ, ನೀವ್ ಮಾಡಬಾರ್ದು ಅಂತಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬರ್ತಾ ಇರೋದು ಇದೇ ಮಾತು ನನಗೆ. ರವಿಶೆಟ್ಟರ ನಿಮ್ಗೆ ಯಾಕೆ ಬೇಕಿತ್ತಿದು, ಏನಾರು ಏನಾರು ಒಂಚೂರು ಏನ್ ಬೇಕಿತ್ತು ರವಿಶೆಟ್ಟರ ಇದೇ ಬರ್ತಾ ಇರೋದು ಸರ್. ಲೋಕೇಶ್ ಸರ್, ಈಗ ಜನರು ಬಡ ಜನರು ಏನೇ ಮಾಡಿದ್ರು, ಒಂದೇ ನಿಮಿಷ ಸರ್, ಬಡ ಜನರು ಏನೇ ಮಾಡಿದ್ರು ಅದನ್ನ ಪ್ರಶ್ನೆ ಮಾಡೋದಕ್ಕೆ ಎಲ್ಲಾರು ಬರ್ತಾರೆ. ಆದ್ರೆ ದೊಡ್ಡವ್ರು ಏನಾದ್ರು ಮಾಡಿದ್ರೆ ಅದನ್ನ ಪ್ರಶ್ನೆ ಮಾಡೋದು ಯಾರು ಅಂತ ನಾನು ಅವ್ರಿಗೆ ಹೇಳ್ತಾ ಇರೋದು, ಹೆಣ್ಣು ಮಕ್ಳದು ಈ ಪ್ರಶ್ನೆಯಲ್ಲಿ ನೀವು ಆಳವಾಗಿ ಹೋಗೋಂತದ್ದ, ಇದ್ರ ಬಗ್ಗೆ ಕ್ವಶನ್ಗಳು ಎಲ್ಲ ನಡೀತಲೇ ಇದೆ, ಇದ್ರ ಬಗ್ಗೆ ಎಂತ ವಾಚ್ ವಾರ್ಡ್ ಇದ್ದೇ ಇದೆ, ಎಲ್ಲೋ ಗಾಂಡ್ ಕೆಲವು ನಡೆಯೋಕೆಲ್ಲ ಏನು ಮಾಡಕ್ ಆಗಲ್ಲ ಅಂತ ಪ್ರಶ್ನೆ ಹೇಳ್ದ ಬಿಟ್ರೆ ನೀವು ಕೇಳಿದ ತಪ್ಪು ಅಂದ್ರೆ ದೊಡ್ಡವ್ರು ಮಾಡೋದಕ್ಕೆ ಆಗತ್ತೆ ಅಂತಲ್ಲ. ಅದಕ್ಕೆ ವ್ಯವಸ್ಥೆಯಲ್ಲಿ ಅವಕಾಶಗಳು ಎಷ್ಟು ಮಟ್ಟಿಗೆ ಅಷ್ಟು ಮಟ್ಟಿಗೆ ಮಾಡ್ತಾರೆ. ನೀರು ಹೋಗೋದಕ್ಕೆ ಯಾರು ಏನು ಮಾಡಕ್ ಆಗೋದಿಲ್ಲ ಸರ್. ಇದು ನೀವು ಈಗ ನೀರು ಹೋಗೋದಕ್ಕೆ ಯಾರು ಏನ್ ಮಾಡಕ್ ಬರಲ್ಲ ಅಂತ ಹೇಳಿದ್ರೆ ಮತ್ತಿನ್ನೇನಕ್ಕೆ ಸರ್ಕಾರ, ಮತ್ತಿನ್ನೇನಕ್ಕೆ ಅಧಿಕಾರಿಗಳು, ಇನ್ನೇನಕ್ಕೆ ವ್ಯವಸ್ಥೆ ಏನಕ್ಕೆ? ನೀರು ಹೋಗಿದ್ದಕ್ಕೆ ಹೋರಾಟ ಮಾಡಿ, ನೀವು ಹೋರಾಟ ಮಾಡೋದ್ ಬೇಡ ಅನ್ನೋದೇನಿಲ್ಲ, ನೀವು ಮಾಡಿ ಜೋರ್ ಜರ ಕೂಗಾಡೋದ್ರಿಂದ ಏನು ಆಗಲ್ಲ ಶೆಟ್ರೆ. ಅದೆಲ್ಲ ಬಿಟ್ಟು ಸಮಾಧಾನ ಮಾತಾಡ್ರಿ, ಸಮಾಧಾನ ಕೇಳ್ರಿ. ಸಮಾಧಾನ ಇದ್ದೀನಿ, ಆದ್ರೆ ನೀವ್ ಹೇಳ್ತಾ ಇರೋದು ನೀರು ಹೋಗಿದ್ದಕ್ಕೆ ಏನು ಮಾಡಕ್ ಆಗಲ್ಲ ಅನ್ನೋದೇ ಹೋದ್ರೆ ಇನ್ನೆಂತ ವ್ಯವಸ್ಥೆ ಇದೆ? ಹಾಗಾದ್ರೆ ಬಡವರ ಮೇಲೆ ಮಾತ್ರ ಬ್ರಹ್ಮಾಸ್ತ್ರ, ದೊಡ್ಡವ್ರ ಮೇಲೆ ಯಾವ್ದೇ ಅಸ್ತ್ರ ಇಲ್ವಾ? ದಿನ ಕೇಳ್ರಿ ಶೆಟ್ರೆ, ದಿನ 10 ಮರ್ಡರ್ಗಳು, ರಾಬ್ರಿಗಳು, ಡಕೈತಿಗಳು, ಇದು ನಿರಂತರ ನಡೀತಲೇ ಇದೆ. ಪತ್ತೆ ಮಾಡೋಷ್ಟು ಮಾಡ್ತಾರೆ, ಹಿಡಿಯೋಷ್ಟು ಹಿಡಿತಾರೆ, ಎಲ್ಲ ಮಾಡ್ತಾರೆ. ಅದು ಮೀರಿನ ಕೈ ಪತ್ತೆ ಆಗದಿದ್ದವಕ್ಕೆ ನಾವೇನಂತೀವಿ,
ಕನ್ಕ್ಲೂಷನ್ ಕೊಡ್ತೀನಿ. ಹೌದು ಸರ್, ದಿನ ಮರ್ಡರ್ಸ್ ಅದು ಇದು ಮತ್ತೊಂದು ಮಗದೊಂದು ನಡೀತಾನೆ ಇರುತ್ತೆ, ಮತ್ತೆ ಮಾಡೋದ್ ಮಾಡ್ತಾನೆ ಇರ್ತಾರೆ. ಬಟ್ ಇಲ್ಲಿ ಸಾಕ್ಷಿ ಸಮೇತ ಕೊಡ್ತಾ ಇದ್ದಾರೆ. ಸೊ 6 ತಿಂಗಳಿಂದ ನಾವು ಇದನ್ನ ಕಾರ್ಯಾಚರಣೆ ಮಾಡ್ತಿದೀವಿ, ಸಾಕ್ಷಿಗಳಿದಾವೆ ನಮ್ಮ ಹತ್ರ ಅಂತ ಹೇಳಿ ಗೃಹ ಸಚಿವರಿಗೆ ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೊಟ್ಟರು ಕೂಡ ಯಾವುದೇ ರಿಯಾಕ್ಷನ್, ಯಾವುದೇ ಒಂದು ಅವ್ರ ಕಡೆಯಿಂದ ರಿಯಾಕ್ಷನ್ ಬಂದಿಲ್ಲ ಅನ್ನೋದು ಇವರ ದೂರ ಆಗಿದೆ. ಈ ಕೇಳಮ್ಮ ಆಂಕರ್ ಕೇಳಿ, ಅದಕ್ಕೆ ಒಂದು ಸ್ಟೆಪ್ ಹಾಕಿ ಕೇಳಿ, ಸ್ವಲ್ಪ ಮುಕ್ತ ಕೇಳಿ. ಒಂದು ಸ್ಟೆಪ್ ಇವರು ದಾಟಿದ್ರು ಅಂದ್ರೆ ಎಕ್ಸಿಕ್ಯೂಟಿವ್ ಬಾಡಿಗೆ ಅಪ್ರೋಚ್ ಮಾಡಿದ್ದಾರೆ, ಅಲ್ಲಿ ಅವ್ರು ಏನು ಕ್ರಮ ತಗೊಂಡಿಲ್ಲ. ಆಯ್ತು, ಒಂದು ಇನ್ನೊಂದು ವ್ಯವಸ್ಥೆ ಇದೆ ನಮ್ಮಲ್ಲಿ, ಅದಕ್ಕೆ ಜುಡಿಷಿಯರಿ ಅಂತ ಇದೆ. ಜುಡಿಷಿಯರಿ ವ್ಯವಸ್ಥೆಯಲ್ಲೂ ಇವ್ರಿಗೆ ಅವಕಾಶ ಇದೆ. ಏನೇ ಈ ತರದ ವಿಚಾರ ಇದ್ರೆ ಅದಕ್ಕೆ ಹೈಕೋರ್ಟ್ ಅಂತ ಇದೆ, ಸುಪ್ರೀಂ ಕೋರ್ಟ್ ವರ್ಗೂ ಇವರು ಫೈಟ್ ಮಾಡಕ್ ಹೋಗ್ಬೇಕು. ಆ ಕೆಲಸದಲ್ಲಿ ಇವರು ಹೋಗ್ಬೇಕಾಗುತ್ತೆ. ಎಲ್ಲರೂ ಒಂದೇ ಸ್ಟೆಪ್ ಅಲ್ಲಿ ಆಗುತ್ತೆ ಅಂತ ಬರಲ್ಲ. ಇದು ಎಕ್ಸಿಕ್ಯೂಟಿವ್ ಬಾಡಿಯಲ್ಲಿ ಇವರು ಫೇಲ್ಯೂರ್ ಆಗಿದೆ, ಆಗ್ತಾ ಇಲ್ಲ. ನಂಗೆ ಸಮಯದ ಅಭಾವ ಇದೆ ಲೋಕೇಶ್ ಸರ್, ಕೊನೆಯದಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಫೇಲ್ಯೂರ್ ನಮ್ಮ ಹತ್ರ ಆಗಿಲ್ಲ ಅಂತ ಒಪ್ಕೋಬೇಕಾಗತ್ತೆ. ನಾನು ಜುಡಿಷಿಯಲ್ ಲೋಕೇಶ್ ಸರ್, ಕೊನೆಯದಾಗಿ ಹೇಳಕ್ ಇಷ್ಟಪಡ್ತೀರಾ? ಹೋರಾಟಗಾರ ಸಮಾಧಾನಕ್ಕೆ ಹೇಳ್ತಾ ಇದ್ದೀನಿ ಅಂತಲ್ಲ, ಪ್ರಾಕ್ಟಿಕಾಲಿಟಿ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾರು ಒಪ್ಕೊಳ್ಳೋದಿಲ್ಲ. ನೀವು ನಿಮ್ಮ ಹೋರಾಟ ಯಾವ ರೀತಿ ಮುಂದುವರಿಸಬೇಕು ಅನ್ನೋದಕ್ಕೆ ದಾರಿ ಹೇಳಿದೆ ಅಷ್ಟೇ. ಎಸ್ ಎಸ್ ಸರ್, ಕೊನೆಯದಾಗಿ ಏನ್ ಹೇಳ್ತೀರಾ ಸರ್ ಲೋಕೇಶ್ ಸರ್ ಈ ವಿಚಾರಕ್ಕೆ? ಯಾವುದೇ ನೈತಿಕ ಚಟುವಟಿಕೆಗಳು ನಡೆಯೋದು ಯಾರು ಒಪ್ಪದಂತ ಸಮಾಜ ನಾವು, ಭಾರತ ಸಂಸ್ಕೃತಿಲಿ ಇರೋರು ನಾವೆಲ್ಲ. ಈ ಸಂಸ್ಕೃತಿಲಿ ಯಾವುದೇ ಚಟುವಟಿಕೆ ಆ ತರದ ಒಪ್ಪೋದಿಲ್ಲ. ಆದ್ರೂ ಕಂಡ್ರೂ ಕಾಣ್ದಂಗೆ ಕೆಲವೆಲ್ಲ ನಡೆಯೋಕೆ ಯಾರಾದ್ರೂ ತೊಂದು ಕೊಟ್ಟಾಗ ಅದು ಕ್ರಮ ತಗೋಬೇಕಾಗಿರೋದು ಕಾನೂನಿನ ನೀತಿಯಲ್ಲಿ ಸರಿ ಇದೆ. ಅದು ತಗೊಂಡಿಲ್ಲ ಅನ್ನೋದಕ್ಕೆ ಅದೇ ಎಂಡ್ ಅಲ್ಲ, ಮುಂದಕ್ಕೂ ಇದೆ ದಾರಿ, ಅದನ್ನ ಮಾಡಿ ಅಂತ ನಾನು ಅವ್ರಿಗೆ ಹೇಳ್ತಾ ಇರೋದು. ದಯವಿಟ್ಟು ಈ ತರ ಅನಧಿಕೃತ ಬಾರ್ಗಳು ಏನಿದೆ ಅದು ಪಬ್ಗಳಾಗಿರ್ಬೋದು, ಬಾರ್ಗಳು ದಯವಿಟ್ಟು ಮುಚ್ಚಿ ಅಂತ ಈ ಅಧಿಕಾರಿಗಳಿಗೆ ಆಗಿರ್ಬೋದು, ಮತ್ತೆ ಗೃಹ ಸಚಿವರ ಮುಖ್ಯಮಂತ್ರಿಗಳಿಗೆ ಈ ನೇರ ಎಚ್ಚರಿಕೆ ಕೊಡ್ತಾ ಇದೀವಿ. ಇಲ್ಲ ಅಂದ್ರೆ ಆ ಪಬ್ಗಳ ಹತ್ರ ಹಗಲು ರಾತ್ರಿ ಅಂತ ನೋಡ್ದೇನೆ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗಿ ಈ ತರ ಎಚ್ಚರಿಕೆ ಕೊಡ್ತಾ ಇದೀನಿ ಮೇಡಮ್. ಸರ್ ನಾನು ಹೇಳೋದು ಒಂದೇ, ನೀವು ಪಬ್ಗಳು ನಡೆಸಿ, ಏನು ಗೈಡ್ಲೈನ್ಸ್ ಇದೆಯೋ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ನಡೆಸಿ ಪರವಾಗಿಲ್ಲ. ಆದರೆ ಒಂದು ಕಾನೂನಿನಲ್ಲಿ ಎರಡು ವಿಧ ಇದೆ, ಬಡವರಿಗೊಂದು ಶ್ರೀಮಂತರಿಗೊಂದು ಅನ್ನೋ ಜನರಲ್ಲಿ ಆ ತಪ್ಪು ಕಲ್ಪನೆಗೆ ಮತ್ತಷ್ಟು ನೀರು ಹಾಕಿ ಅದನ್ನ ಬೆಳೆಸುವಂಥ ಕೆಲಸ ಮಾಡಬೇಡಿ. ದಯವಿಟ್ಟು ಈ ಪಬ್ ವಿಷಯದಲ್ಲಿ ನೀವು ತಕ್ಷಣ ಎಚ್ಚೆತ್ತುಕೊಳ್ಳಬೇಕು ಮಾನ್ಯ ಗೃಹ ಸಚಿವರೇ ಮತ್ತು ಮಾನ್ಯ ಮುಖ್ಯಮಂತ್ರಿಗಳೇ, ದಯವಿಟ್ಟು ನೀವು ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ನೀವಿಬ್ರು ಸೌಮ್ಯ ಸ್ವಭಾವಿಗಳು, ನೀವಿಬ್ರು ಒಳ್ಳೆಯವರಿದ್ದೀರಿ, ಮಾನ್ಯ ಗೃಹ ಮಂತ್ರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು. ಯಾಕಂದ್ರೆ ಇಬ್ರು ಕೂಡ ಈ ಸಮಾಜಕ್ಕಾಗಿ ಹೋರಾಟ ಮಾಡಿದವರೇ. ಯಾಕಂದ್ರೆ ಗೃಹ ಮಂತ್ರಿಗಳು ಅವರ ಊರಿನಲ್ಲಿ ಯಾವ ಮಟ್ಟದಲ್ಲಿ ಹೋರಾಟ ಮಾಡಿದಾರೆ ಅಂತ ಕಣ್ಣಾರ ಕಂಡಂತ ವ್ಯಕ್ತಿ ನಾನು, ಬಹಳಷ್ಟು ನೋಡಿದನು. ಹಾಗೆ ಇವರು ತಂದೆಯವ್ರ ಕಾಲದಿಂದಲೂ ಕೂಡ, ಸಿ ಎಂ ಅವರು ತಂದೆಗೆ ಅವ್ರ ಕಾಲದಿಂದ ಕೂಡ ಒಂದು ಕನ್ನಡ ನಾಡು, ನಾಡು ನುಡಿ ಭಾಷೆ ಸಂಸ್ಕೃತಿಗಾಗಿ ಹೋರಾಟ ಮಾಡಿದಂಥವ್ರು ನೀವಿಬ್ರೂ ಇದ್ದೀರಿ. ಇದು ಸೂಕ್ತ ಕಾಲ ಇದೆ, ಅಧಿಕಾರಿಗಳಿಗೆ ಆದೇಶವನ್ನ ನೀಡಿ, ಏನು ಅಕ್ರಮವಾಗಿ ನಡೀತಾ ಇದೆ ತಕ್ಷಣ ಬಂದ್ ಮಾಡಿ. ಇನ್ನೂ ಒಂದು ದಿನ ಸಮಯ ಇದೆ, ಇನ್ನೂ ಒಂದಿನ ಸಮಯ ಇದೆ, ನಾಳೆವರೆಗೂ ಸಮಯ ಇದೆ, ತಕ್ಷಣ ಬಂದ್ ಮಾಡಿ. ನಿಮ್ಮನ್ನ ಚೀಮರಿ ಹಾಕ್ಬೇಕು, ನಿಮಗೆ ಅವಮಾನ ಮಾಡಬೇಕು ಅಥವಾ ನಿಮ್ಮ ವಿರುದ್ಧ ಸುಮ್ಮನೆ ಕಿರಿಕಿರಿ ಮಾಡ್ಬೇಕು ಅನ್ನೋದು ರವಿ ಶೆಟ್ಟಿ ಆಕಾಂಕ್ಷೆನೂ ಅಲ್ಲ, ಆ ಕೆಲಸ ಮಾಡೋದೂ ಇಲ್ಲ. ನಾವು ನಮ್ದೇ ಆದಂತ ಒಂದು ಶಿಸ್ತುಬದ್ಧವಾದ ಸಂಸ್ಥೆ, ಶಿಸ್ತುಬದ್ಧವಾಗಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಆದ್ರೆ ನಾನು ಹೇಳೋದು ಒಂದೇ, ಏನು ಅನಧಿಕೃತವಾಗಿ ನಡೀತಾ ಇದ್ದಾವೋ ಅದನ್ನೆಲ್ಲ ಬಂದ್ ಮಾಡಿಸಿ, ಮತ್ತೆ ಅಧಿಕೃತವಾಗಿ ಏನು ನಡೀತಾ ಇದ್ದಾವೋ ಅದರಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಸರಿ ಇದೆಯಾ ಅನ್ನೋದ್ರ ಬಗ್ಗೆ ಎಲ್ಲ ಇಲಾಖೆಗಳಿಗೆ, ಎಲ್ಲ ಇಲಾಖೆಗಳಿಂದ ಇದನ್ನ ಪಡೆಯುವಂಥ ಕೆಲಸವನ್ನು ಮಾಡಿ, ಅದನ್ನು ಹೊರತುಪಡಿಸಿ ಈಚೆ ಕಿವಿಲ್ ಕೇಳಿ ಈಚೆ ಕಿವಿಲ್ ಬಿಡ್ತೀನಿ ಇಂಥವ್ರು ಭಾಳಷ್ಟು ಜನ ಬಂದೋದ್ರು ಅನ್ನೋದೇನಾದ್ರು ನಿಮ್ಮ ಬಾಯಲ್ಲಿ ಬಂದಿದ್ದೆ ಹೋದಾದರೆ, ಖಂಡಿತವಾಗಿ ಈ ದೇಶದ ಈ ನಾಡಿನ ಪ್ರಜೆ ಆಗಿ ನಾನು ಏನು ಮಾಡಬೇಕು ಅದಷ್ಟನ್ನು ಮಾಡೇ ಮಾಡ್ತೀವಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಮತ್ತೆ ಮುಂದಿನ ದಿನಗಳಲ್ಲಿ ಇದು ಇಷ್ಟಕ್ಕೆ ಆಯ್ತು. ಆಮೇಲೆ ಈಗ ನಮ್ಮ ರೂಪಾ ಮೇಡಮ್ ಅವರು ಮತ್ತೆ ರೋಹಿಣಿ ಮೇಡಮ್ ಅವ್ರದ್ದು ಬಹಳ ಸೌಂಡ್ ಆಗ್ತಾ ಇದೆ ಸುದ್ದಿ, IAS ಅದಕ್ಕೂ ಕೂಡ ನಾನು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದೆ. ಇಬ್ಬರನ್ನು ಸದ್ಯಕ್ಕೆ ಅಮಾನತ್ನಲ್ಲಿ ಇಡಿ, ಯಾಕಂದ್ರೆ ಇವ್ರ ಸಂದೇಶ ಅವರು ಆಮೇಲೆ ಅವರೆಲ್ಲ ಕ್ಲಿಯರ್ ಆದ್ರ ಮೇಲೆ ಮತ್ತೆ ಡ್ಯೂಟಿಗೆ ಜಾಯ್ನ್ ಮಾಡಿ ಅನ್ನೋದ್ರ ಉದ್ದೇಶದಲ್ಲಿ CM ಅವ್ರಿಗೆ ಕೂಡ ನಾನು ಅದನ್ನ ಇದು ಮಾಡಿದ್ದೆ. ಈಗ ನಾನು ಹೇಳೋದು ಒಂದೇ,
ಅದೇ ರೀತಿ ಮುಂದಿನ ಚರ್ಚಾ ಕಾರ್ಯಕ್ರಮ ಬ್ಲಾಸ್ಟ್ ಮಾಡ್ಬೇಕಾಗುತ್ತೆ ಆಮೇಲೆ. ಥ್ಯಾಂಕ್ ಯು ಸರ್. ಮೇಡಮ್ ನಿಮಗೂ ಕೂಡ ಧನ್ಯವಾದಗಳು ಸರ್. ಲೋಕೇಶ್ ಸರ್ ಚರ್ಚಾ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು ಸರ್. ಎಸ್ ವೀಕ್ಷಕರೇ ನೋಡಿದ್ರಲ್ಲ, ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಡುತ್ತಾ ಅಥವಾ ಏನಾಗುತ್ತೆ ಮುಂದೆ ಅನ್ನೋದನ್ನ ಕಾದ್ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.